ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಯೋಂ ತಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ವ್ಯಖಿಲಶಕ್ತಿಧರಸ್ವಧಾಂನಾನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಕಾಮಧೇನುಃ ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಃ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟ ತತ್ಸದಾಂ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಜನೇರತಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಸ್ವಸ್ತಿಸ್ತು ಸದಾ ಹರಿಃ ಓಂ. ಅಧುನಾ ಪೀಠೆ ವಿರಾಜಮಾನರಾದ ಕುಲಗುರುಗಳು ಹಾಗೂ ವಿದ್ಯಾಗುರುಗಳ ಪಾದಕಮಲಗಳಲ್ಲಿ ಶಿರಸ್ಸಾಷ್ಟಾಂಗ ಪ್ರಣಮಿಸ್ತಾ ಲಕ್ಷ್ಮೀದೇವಿಯ ಪರಶುಕ್ಲತ್ವದ ಚಿಂತನೆಯಲ್ಲಿ ನಾವು ನಿನ್ನೆ ತೊಡಗಿದ್ದವು. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೆ ಯಾವ ವಿಧದಲ್ಲೂ ಭ್ರಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅವಳು ನಿತ್ಯ ಮುಕ್ತಳು. ಮುಕ್ತಿಯಲ್ಲಿಯೂ ಕೂಡ ಭ್ರಾಂತಿ ಇತ್ಯಾದಿ ದೋಷಗಳಿರುವುದು ಅಂತಾದರೆ ಮುಕ್ತಿಯನ್ನಾದರೂ ಯಾರು ಬಯಸ್ತಾರೆ? ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾದ ಕಾರಣ ಅಲ್ಲಿ ದೋಷಗಳ ಲವಲೇಶವೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯಲ್ಲಿ ಭ್ರಾಂತಿ ಮೊದಲಾದವುಗಳು ಬರೋದೇ ಇಲ್ಲ. ಯಾವಾಗ ಭ್ರಾಂತಿ ಇಲ್ಲವೋ ಆವಾಗ ಲಕ್ಷ್ಮೀದೇವಿ ಪರಮಾತ್ಮನು ಪರ ಎಂಬ ವಿಷಯದಲ್ಲಿ ಶುದ್ಧವಾದ ಜ್ಞಾನವನ್ನು ಪಡೆದಿದ್ದಾಳೆ. ಆದ್ದರಿಂದ ಅವಳು ಪರಶುಕ್ಲರು ಅಂತ ನಿನ್ನೆ ಇಷ್ಟು ವಿಚಾರವನ್ನು ಕೇಳಿ ತಿಳಿದಿದ್ದು. ಪ್ರಸಂಗತಃ ನಿನ್ನೆ ಬರುವಾಗ ಲಕ್ಷ್ಮೀದೇವಿ ಯಾವ ಯಾವ ಪದಾರ್ಥಗಳ ಸ್ವರೂಪ ಅಂತ ಹೇಳ್ತಾ ಬಂದರು. ಮೂರು ಲೋಕಗಳು ಲಕ್ಷ್ಮೀದೇವಿಯ ಸ್ವರೂಪ ಅಂತ ಹೇಳ್ತಾ ಅದಕ್ಕೆ ಕೆಳಗೆ ವ್ಯಾಖ್ಯಾನ ಮಾಡ್ತಾ ಪರಮಾತ್ಮನೆಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಲಕ್ಷ್ಮೀದೇವಿ ಎಲ್ಲಿರ್ತಾಳೋ ಅಲ್ಲಿ ಪರಮಾತ್ಮನಿರ್ತಾನೆ. ಯಾಕೆ? ಇವರಿರುವರು ಕೂಡ ವ್ಯಾಪ್ತರು, ಆದ್ದರಿಂದ ಎಲ್ಲತ್ರ ಪರಮಾತ್ಮನಿದ್ದಾನೆ, ಅಲ್ಲಿ ಲಕ್ಷ್ಮೀದೇವಿ ಇದ್ದು ಪರಮಾತ್ಮನ ಸೇವಾ ಮೊದಲಾದ ಕೈಂಕರ್ಯವನ್ನು ತಾನು ಮಾಡತಕ್ಕಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀ ಎಂಬತಕ್ಕಂಥದ್ದು ಬ್ರಹ್ಮನ ರೀತಿಯ ಸ್ಥಾನವಲ್ಲ. ಪೂರ್ವಕಲ್ಪದ ಬ್ರಹ್ಮನಿಗೂ ಕೂಡ ಲಕ್ಷ್ಮಿಯೇ ಮಾತೃಸ್ಥಾನದಲ್ಲಿರ್ತಕ್ಕಂಥವಳು, ಈ ಕಲ್ಪದ ಬ್ರಹ್ಮನಿಗೂ ಕೂಡ ಲಕ್ಷ್ಮಿಯೇ ಮಾತೃಸ್ಥಾನದಲ್ಲಿರ್ತಕ್ಕಂಥವಳು ಅಂತ ಇವೇ ಮೊದಲಾದ ವಿಚಾರಗಳನ್ನು ನಿನ್ನೆ ನಾವು ಕೇಳಿ ತಿಳಿದಿದ್ದೇವೆ. ಅಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳಿದರು. ಕಪ್ಪಚೇತ್ ಕತ್ಪೃಚೇತ್ ಯಸ್ಯ ಚಕ್ರಂ ಶ್ರೀ ಕಿಲ ದುರ್ಜಯ. ಕಪ್ಪಶೇತ್ ಕಸ್ಪೃಶೇತ್, ಇಂತಹ ವ್ಯಾಪ್ತಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಯಾವಾಗಲೂ ಪರಮಾತ್ಮನ ಛತ್ರಿಯನ್ನು ಪಡೆದಿರ್ತಕ್ಕಂಥವಳು. ದುಷ್ಟರ ಸಂಹಾರ ಮಾಡತಕ್ಕಂತಹ ಆ ಯಾವ ಪರಮಾತ್ಮನಿದ್ದಾನೆ ಆ ಪರಮಾತ್ಮನಿಂದ ಯಾವಾಗಲೂ ಅನುಗ್ರಹಿತಳಾಗಿರ್ತಕ್ಕಂಥವಳು ಅಂತಹ ಲಕ್ಷ್ಮೀದೇವಿಯನ್ನು ಯಾರು ತಾನೇ ಮುಟ್ಟಿ, ಯಾರು ತಾನೇ ಕೆಟ್ಟ ದೃಷ್ಟಿಯಿಂದ ನೋಡಿಯಾರು? ಲಕ್ಷ್ಮೀದೇವಿಯನ್ನು ನೋಡಬಾರದು ಅಂತ ಉದ್ದೇಶ ಅಲ್ಲ. ಲಕ್ಷ್ಮೀದೇವಿಯನ್ನು ತಾಯಿಯ ಸ್ಥಾನದಲ್ಲಿ ಹೋಗಿ ಆ ದುರ್ಗೆಯ ದೇವಸ್ಥಾನದಲ್ಲಿ ನಮನಗಳನ್ನು ಮಾಡಲಿಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ಕೆಟ್ಟ ಉದ್ದೇಶದಿಂದ, ದುರುದ್ದೇಶದಿಂದ ಲಕ್ಷ್ಮೀದೇವಿಯನ್ನು ಯಾರು ತಾನೇ ನೋಡಿಯಾರು? ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಅವಳನ್ನು ದುರ್ಜಯ ಅಂತ ಕರೀತಕ್ಕಂಥವಳಾಗಿದ್ದಾರೆ.
ಏನು ದುರ್ಜಯ ಚಕ್ರ, ಆ ಪರಮಾತ್ಮನ ಏನೊಂದು ಸುದರ್ಶನ ಚಕ್ರ ಇದೆ, ಆ ಸುದರ್ಶನ ಚಕ್ರ ಮತ್ತಾರೂ ಅಲ್ಲ ಲಕ್ಷ್ಮೀದೇವಿ, ಚಕ್ರಾಭಿಮಾನಿ ದೇವತೆ ಲಕ್ಷ್ಮೀದೇವಿ. ಆ ಚಕ್ರಾಭಿಮಾನಿ ದೇವತೆಗೆ ದುರ್ಜಯ ಅಂತ ಕರೀತಕ್ಕಂಥವರಾಗಿದ್ದಾರೆ. ಆ ಚಕ್ರವನ್ನು ಯಾರೂ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಚಕ್ರ ಏನು ಮಾಡುತ್ತದೆ? ಪರಮಾತ್ಮನ ವಿರೋಧಿ ಚಟುವಟಿಕೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ಆ ವ್ಯಕ್ತಿಗಳು ದೇವತೆಗಳಾಗಲಿ ದಾನವರಾಗಲಿ, ಕೆಲವೊಬ್ಬರನ್ನು ಇವರನ್ನು ಸುಟ್ಟು ಬಿಡೋಣ ಅಂತ ಆಲೋಚನೆ ಮಾಡುತ್ತದೆ, ಕೆಲವೊಬ್ಬರನ್ನು ಸುಟ್ಟು ಬಿಡುತ್ತದೆ, ಇನ್ನು ಕೆಲವೊಬ್ಬರ ಶಿರಚ್ಛೇದ ಮಾಡಿಬಿಡುತ್ತದೆ. ಈ ವಿಧದಲ್ಲಿ ಆ ಚಕ್ರದ ವ್ಯಾಪಾರ ಎಂಬತಕ್ಕಂಥದ್ದು ನಡೀತದೆ. ಆ ಚಕ್ರ ಬಂದಾಗ ಏನು ಮಾಡಬೇಕಾಗಾದರೆ, ಆ ಚಕ್ರ ಏನಾದರೂ ಸುಟ್ಟು ಬಿಟ್ಟರೆ ಮುಗಿದೋಯ್ತು ಜೀವನ, ಶಿರಚ್ಛೇದನ ಮಾಡಿಬಿಟ್ರೆ ಮುಗಿದೋಯ್ತು. ಹಾಗಾದರೆ ಚಕ್ರ ಬಂದಾಗ ಕೈಮೀರಿ ತಪ್ಪು ನಡೆದು ಚಕ್ರ ಎದುರು ಬರ್ತಾ ಇದೆ, ಬಂದಾಗ ಏನು ಮಾಡಬೇಕು? ಚಕ್ರಕ್ಕೆ ನಮ್ರನಾಗಿ, ಚಕ್ರಕ್ಕೆ ಸರ್ವತೋಮುಖವಾಗಿ ನಮಸ್ಕಾರ ಮಾಡಿ, ನನ್ನದಿದೋ ತಪ್ಪಾಗಿ ಬಿಟ್ಟಿದೆ, ಕೈಮೀರಿ ನಡೆದ ಘಟನೆ ಅಂತ ಒಮ್ಮೆ ಅವ ಆಲೋಚನೆ ಮಾಡಿದ ಅಂತಾದಾಗ ಆ ಚಕ್ರದಿಂದ ವಿಶೇಷವಾದ ಅನುಗ್ರಹ ಲಭಿಸ್ತದೆ ಅಂತ ಇಲ್ಲಿ ಹೇಳಿದರು. ಅಲ್ಲಿ ಹೇಳ್ತಾ ನಮ್ರನಾದರೆ ಅವನನ್ನು ಚಕ್ರ ಎಂಬತಕ್ಕಂಥದ್ದು ಅನುಗ್ರಹ ಮಾಡುತ್ತದೆ. ತದ್ದಿ ಹರಿಯ ಪ್ರಿಯಂ ದೇವಂ ಅನುಧಾವತಿ ನಮ್ರಂ ರಕ್ಷತಿ, ನಮ್ರನಾದವನನ್ನು ರಕ್ಷಣೆ ಮಾಡುತ್ತೆ ಚಕ್ರ. ನಮಗೆಲ್ಲಿ ಕಂಡಿದೆ ಯಾರು ನಮ್ರನಾಗಿ ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದಾರೆ, ಯಾರನ್ನು ಆ ಚಕ್ರ ಆ ವಿಧದಲ್ಲಿ ಶಿಕ್ಷಿಸಿಲ್ಲ, ಅವರ ಮೇಲೆ ಅನುಗ್ರಹ ಕೃಪಾದೃಷ್ಟಿಯನ್ನು ಬೀರಿದೆ? ಹೀಗೆ ಆಲೋಚನೆ ಮಾಡುವಾಗ ನಮಗೆ ಭಾಗವತದ ಒಂದು ಕಥಾಭಾಗ ನೆನಪಿಗೆ ಬರುತ್ತದೆ. ಯಾವುದು? ತಮನ್ವಧಾವತ್ ಭಗವತ್ ರಥಾಂಗಂ ದಾವಾಗ್ನಿರುದ್ಭೂತ ಶಿಖೋ ಯಥಾಹಿಂ ಇತಿ ಸಂಸ್ತುವತೋ ರಾಜ್ಞೋ ವಿಷ್ಣು ಚಕ್ರಂ ಸುದರ್ಶನಂ ಅಜಾಮ್ಯತ್ ಸರ್ವತೋ ವಿಪ್ರಂ ಪ್ರಹದ್ ಪ್ರದಹದ್ ರಾಜಯಾಜ್ಞಯ ಎಂತಹ ಮಾತನಾಡತಕ್ಕಂಥವರಾಗಿದ್ದಾರೆ. ಅಂಬರೀಷ ಮಹಾರಾಜನ ಕಥೆ. ಅಂಬರೀಷ ಮಹಾರಾಜ ಏಕಾದಶಿ ವ್ರತದಲ್ಲಿ ತುಂಬ ನಿಷ್ಠನಾಗಿರ್ತಕ್ಕಂತಹ ವ್ಯಕ್ತಿ, ಎಲ್ಲರಿಗೂ ಅಂಬರೀಷ ಮಹಾರಾಜನ ಕಥೆ ವಿದಿತವಾಗಿದೆ. ಅವ ತುಂಬ ಧರ್ಮಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ರಾಜ್ಯವನ್ನು ಪರಿಪಾಲನೆ ಮಾಡಿದವ. ಪ್ರತಿನಿತ್ಯ ವ್ರತತಪಾದಿಗಳನ್ನು ಆಚರಣೆ ಮಾಡಿದವ. ಅಂತಹ ಯಾವ ಅಂಬರೀಷ ಮಹಾರಾಜನಿದ್ದಾನೆ, ಒಂದು ದಿನ ಏಕಾದಶಿ ವ್ರತ ಮುಗಿಸಿ ದ್ವಾದಶಿ ಪಾರಣೆಯ ಸಂದರ್ಭದಲ್ಲಿ ನೇರ ದುರ್ವಾಸರು ಬಂದರು. ದುರ್ವಾಸರು ಬಂದು ಹೇಳಿದರು, ನಾನು ಭೋಜನಕ್ಕೆ ಬರುವವನಿದ್ದೇನೆ, ನೀನು ಸ್ವಲ್ಪ ತಡಿಬೇಕು, ಸ್ವಲ್ಪ ನನಗೋಸ್ಕರ ಕಾಯುವಿಕೆ ನಿನ್ನಿಂದ ಆಗಬೇಕು ಅಂತ ಹೀಗೆ ಅಂಬರೀಷ ಮಹಾರಾಜನಿಗೆ ಅಪ್ಪಣೆ ಮಾಡಿ ಸ್ನಾನಕ್ಕೆ ಹೋಗಿಬಿಟ್ಟು. ಆಗ ಅಂಬರೀಷ ಮಹಾರಾಜ ಸಮಯ ನೋಡುತ್ತಾನೆ, ಸಾಧನ ಬೇಗ ಭೋಜನ ಮಾಡಬೇಕಾಗಿದೆ. ನೋಡಿ, ಏಕಾದಶಿ ಬಗ್ಗೆ ಎಲ್ಲ ಹೇಳ್ತಾ ವಿಸ್ತೃತವಾಗಿ ಆ ಸದಾಚಾರ ಮುಕ್ತಾವಲಿ ಇತ್ಯಾದಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಏಕಾದಶಿ ಉಪವಾಸಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೋ ಆ ದ್ವಾದಶಿ ಭೋಜನಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಸಮಯಕ್ಕೆ ಭೋಜನ ಆಗಬೇಕು. ಹರಿವಾಸರ ಇದ್ದರೆ ಹರಿವಾಸರ ಅನಂತರದಲ್ಲಿ, ಸಾಧನೆ ಇದ್ದರೆ ಆ ತಿಥಿ ಮುಗಿಯುವುದರ ಒಳಗೆ ಸಾಧನೆಯಲ್ಲಿ ಆರೂವರೆನೋ ಆರು ಗಂಟೆನೋ ಪಂಚಾಂಗದಲ್ಲಿ ಒಂದು ಸಮಯ ನಿಗದಿ ಮಾಡಿರ್ತಾರೆ, ಅಷ್ಟರ ಒಳಗೆ ಭೋಜನ ಆಗಬೇಕು. ಇಲ್ಲಾಂದರೆ ಪಾರಣೆಯ ಫಲ, ಪಾರಣೆಯ ಫಲ ಹೋಗಿಬಿಟ್ರೆ ಏಕಾದಶಿ ವ್ರತದ ಫಲವೇ ಬರುವುದಿಲ್ಲ ಅಂತ ಹೀಗೆಲ್ಲ ನಿಯಮಗಳನ್ನು ಹೇಳಿದ್ದಾರೆ. ಆದ್ದರಿಂದ ಏಕಾದಶಿ ವ್ರತ ಮಾಡಿದ್ದಾನೆ, ಪಾರಣೆಯ ಸಂದರ್ಭ ವ್ರತ ಇದೆ, ಸ್ನಾನಕ್ಕೋದ ದುರ್ವಾಸರು ಪತ್ತೆ ಇಲ್ಲ. ತುಂಬ ಕಸಿವಿಸಿಕೊಂಡ ಅಂಬರೀಷ ಏನು ಮಾಡಿದ? ಜಲಪಾರಣವನ್ನು ಸ್ವೀಕಾರ ಮಾಡಿಬಿಟ್ಟ. ಅದು ವಿಧಾನ ಮಾಡಿದೆ. ಏನು ಆಗದೆ ಹೋದರೆ ಅಂಬಸ ಕೇವಲ ಏನೇ ಇವ, ಕಡೇ ಪಕ್ಷ ಜಲದಿಂದ ಆದರೂ ಕೂಡ ಪಾರಣೆ ಮಾಡಬೇಕು. ತೀರ್ಥ ಪ್ರಾಶನ ಮಾಡಿ ಆ ಅಂಬ ದುರ್ವಾಸರಿಗೆ ಅಂತ ಪ್ರತ್ಯೇಕ ತೀರ್ಥ ತೆಗೆದಿಟ್ಟು ತೀರ್ಥಪ್ರಾಶನಾದಿಗಳನ್ನೆಲ್ಲ ಮಾಡಿ ಜಲಪಾರಣ ಮಾಡಿಬಿಟ್ಟು
ದುರ್ವಾಸರು ಬಂದರು. ಅಂಬರೀಷ ಮಹಾರಾಜ ಮೇಲೆ ಕುಪಿತ ಕೋಪಗೊಂಡರು. ಅಂಬರೀಷ ಮಹಾರಾಜ ಎಂತಹ ಭಕ್ತ ಅಂತ ಹೇಳಿದರೆ ಹೇಳ್ತಾ ಅಂಬರೀಷ ಮಹಾರಾಜನ ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾರೆ. ಪರಮ ಭಕ್ತ, ಪರಮಾತ್ಮನಿಗೋಸ್ಕರವೇ ತನ್ನ ಶರೀರವನ್ನು ತೊಡಗಿಸಿಕೊಂಡವನು. ಅಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಸವೈಮನ ಕೃಷ್ಣ ಪದಾರವೃದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ ಮಂದಿರ ಅರ್ಜನಾದಿಷು ಶ್ರುತಿಂ ಜಗಾರಾಚ್ಯುತ ಸತ್ಕಥೋಧಯೇ. ಹೇಗಿರಬೇಕು ಭಗವದ್ಭಕ್ತರು ಅಂತ ತೋರಿಸಿ ತಂಗೂರ ಸಾರಿ ಹೇಳಿದವ ಅಂಬರೀಷ ಹೇಳ್ತಕ್ಕಂಥವನಾಗಿದ್ದಾನೆ. ಸವೈಮನ ಕೃಷ್ಣ ಪದಾರವೃದಯೋ, ನನ್ನ ಮನಸ್ಸು ಯಾವಾಗಲೂ ಕೃಷ್ಣನ ಪಾದಗಳಲ್ಲಿ ನೆಲೆಸಿರ್ತಕ್ಕಂಥದ್ದಾಗಿದೆ. ಅಂಬರೀಷ ಯಾವಾಗಲೂ ಪರಮಾತ್ಮನ ಪಾದಕಮಲಗಳನ್ನು ತಾನು ಮನಸ್ಸಿನಲ್ಲಿ ಆಲೋಚನೆ ಮಾಡತಕ್ಕಂಥವನಾಗಿದ್ದಾನೆ. ಇನ್ನು ಅಂಬರೀಷನಿಗೆ ಬಾಯಿ ಕೊಟ್ಟಿದ್ದಾರೆ ಆ ಜಿಕ್ವೇಂದ್ರಿಯ. ಆ ಜಿಕ್ವಾ ವ್ಯಾಪಾರ ಎಲ್ಲಿ ಮಾಡ್ತಾನೆ ಅಂಬರೀಷ? ವಜಾಂಸಿ ವೈಕುಂಠ ಗುಣಾನುವರ್ಣನೆ. ವೈಕುಂಠ ಅಂದರೆ ಯಾರು? ಲಕ್ಷ್ಮೀ ದೇವಿ. ಹಿಂದೆ ನಾವು ನೋಡಿದ್ವಿ ನಿನ್ನೆ ಪ್ರವಚನದಲ್ಲಿ, ವೈಕುಂಠ ಆ ಮೂರು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೂರು ಕೂಡ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಅಭಿಮಾನಿಯಾಗಿ ಪರಮಾತ್ಮನ ಆವಾಸ ಸ್ಥಾನವಾದ ವೈಕುಂಠವನ್ನೇ ಯಾವಾಗಲೂ ವರ್ಣನೆ ಮಾಡ್ತಾ ಇದ್ದ ಬಾಯಲ್ಲಿ. ಹಾಳು ಹೊರಟೆಯನ್ನು ಮಾಡ್ತಾ ಇರಲಿಲ್ಲ ಅಂಬರೀಷ, ಬೇಡದ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಕರೋ ಹರೇರ ಮಂದಿರ ಮಾರ್ಜರಾದಿಷೋ. ಅಂಬರೀಷನ ಕೈಗಳು ಏನು ಮಾಡ್ತಾ ಇದ್ವು? ಪರಮಾತ್ಮನ ಮಂದಿರ ಮಾರ್ಜನಾದಿಗಳನ್ನು ಮಾಡ್ತಾ ಇದ್ವು. ಪರಮಾತ್ಮನ ಏನೊಂದು ದೇವಸ್ಥಾನಗಳಿವೆ ಅದನ್ನು ತಾನೇ ಹೋಗಿ ತಿಕ್ಕಿ ತೊಳಿತಾ ಇದ್ದಂತೆ, ಶುಚಿ ಮಾಡ್ತಾ ಇದ್ದ. ತಾನು ರಾಜ, ತಾನೀ ಕೆಲಸ ಮಾಡಬಾರದು ಅಂತ ಆ ವಿಧದಲ್ಲಿ ಆಲೋಚನೆ ಮಾಡಿದವಲ್ಲ. ಅವರೆಲ್ಲ ತೋರಿಸಿಕೊಟ್ಟಿದ್ದಾರೆ, ನಾವು ರಾಜರೆಲ್ಲರೂ ಕೂಡ ದೇವಸ್ಥಾನದ ಹೊರಗೆ. ದೇವಸ್ಥಾನದ ಒಳಗೆ ಬಂದರೆ ಎಲ್ಲರೂ ಸೇವಕರೇ. ಹನುಮಂತ ಅದನ್ನೇ ಸಾರಿ ಹೇಳಿದ, ಸ್ವಂ ರೂಪಂ ಪರಿತ್ಯಜ್ಯ ಭಿಕ್ಷು ರೂಪಂ ದದೋ. ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿನ್ನ ಅಹಮ್ಮು ಇತ್ಯಾದಿಗಳನ್ನೆಲ್ಲ ಗಂಟು ಕಟ್ಟಿ ಭಿಕ್ಷುಕ ವೇಷವನ್ನು ಧರಿಸಿ ಬಾ ಹನುಮಂತ ಸಾರಿ ಹೇಳಿದ್ದು. ಇಲ್ಲ ಕಪಿರೂಪವನ್ನೇ ಧರಿಸಿ ಬರಬಹುದಿತ್ತು. ಕಪಿರೂಪವನ್ನು ಬಿಟ್ಟು ಭಿಕ್ಷುಕ ರೂಪವನ್ನು ಧರಿಸಿ ರಾಮನ ಎದುರು ಬಂದು ನಿಂತು ಏನು ಹೇಳಿದ? ಅಹಮ್ಮು, ಬಿಂಕು, ಭಿನ್ನಾಣಗಳು ಇವುಗಳನ್ನೆಲ್ಲವನ್ನು ಪರಿತ್ಯಜಿಸಿ ಶುದ್ಧವಾದ ಸೇವಾಭಾವದಿಂದ ದೇವಸ್ಥಾನದ ಒಳಗೆ ಕಾಲಿಡು. ನಾನಿಷ್ಟು ಡೊನೇಷನ್ ಕೊಟ್ಟಿದ್ದೇನೆ, ನಾನು ಅಷ್ಟು ಮಾಡಿದ್ದೇನೆ, ನಂದಿದು, ನಾನು MLA, ನಾನು ಮುಖ್ಯಮಂತ್ರಿ, ನಾನು ಪ್ರಧಾನಮಂತ್ರಿ, ಇವೆಲ್ಲ ದೇವಸ್ಥಾನದ ಹೊರಗೆ. ದೇವಸ್ಥಾನದೊಳಗೆ ಬರಬೇಕಾದ್ರೆ ನೀನು ಬೇಡಲಿಕ್ಕೆ ಬಂದವ, ಇನ್ನೊಬ್ಬನು ಬೇಡಲಿಕ್ಕೆ ಬಂದವ. ಒಬ್ಬನಿಗೆ ಅರ್ಧ ಹೊಟ್ಟೆ ಹಸಿವಾದರೆ ಪೂರ್ತಿ ಬೇಡಲಿಕ್ಕೆ ಬಂದಿರ್ತಾನೆ, ಹೊಟ್ಟೆ ತುಂಬಿದವ ಇದ್ದ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಬೇಡಲಿಕ್ಕೆ ಬಂದಿರ್ತಾನೆ. ಬೇಡೋದು ಸಾಮಾನ್ಯ, ಬೇಡದೆ ಸುಮ್ಮನೆ ಬಂದು ಏನೋ ಮಾಡಿ ಬಂದುಬಿಡೋಣ ಅಂತ ಬರೋದಿಲ್ಲ. ಯಾರು ಇಲ್ಲಿ ಪರಶುಕ್ಲತ್ರಯ ಇರಲ್ಲ. ನಿಸ್ವಾರ್ಥವಾದ ಸೇವೆ ಯಾರಿಂದಲೂ ಕೂಡ ಅಷ್ಟು ಸುಲಭವಾಗಿ ಹುಟ್ಟೋದಿಲ್ಲ. ಅಂತಹ ಜ್ಞಾನಿಗಳು, ಭಕ್ತರು, ಏನು ಪುರಾಣ ವೈದ್ಯರು, ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಮಾಡಿ ಈಗಿನ ಕಾಲದಲ್ಲೂ ಮಾಡುವವರು ಇರ್ತಾರೆ, ಆದರೆ ತುಂಬ ಬೆರಳೆಣಿಕೆ. ಇಷ್ಟು ಜನ ಯಾರೋ ಕೋಟಿಗೊಬ್ಬರು ಇರಬಹುದೇನೋ. ನಿಸ್ವಾರ್ಥ ಸೇವೆ ದೇವಸ್ಥಾನದಿಂದ ಆಗಲಾರದು. ಆ ದೇವಸ್ಥಾನದ ಒಳಗೆ ಬರ್ತಿದ್ದಾನೆ ಅಂದರೆ ಅವನು ಏನಾದರೂ ಒಂದು ಸೇವೆ ಬರೆಸಿಬಿಟ್ಟಿದ್ದಾನೆ ಅಂದರೆ ಅದರ ಹಿಂದೆ ಎಷ್ಟು ಕರಾರಿದೆಯೋ ಎಷ್ಟಿದೆಯೋ. ಅದಕ್ಕೆ ಇವಾಗ ಸೇವಾ ರಸೀದಿ ಸ್ವಲ್ಪ ದೊಡ್ಡದು ಮಾಡಿರ್ತಾರೆ, ಯಾಕೆಂದರೆ ಹಿಂದೆ ಅದು ಬರ್ಕೊಳ್ಳಿಕ್ಕೆ ಎಷ್ಟು ಬೇಕಾದ್ರೆ ಆಗಲಿ ಅಂತ. ಒಂದು 50 ರೂಪಾಯಿ ಪಂಚಾಮೃತ ಬರೆಸಿದ್ರೆ 500 ರೂಪಾಯಿ ಎಷ್ಟು ಕರಾರು ಬರೆದಿರ್ತಾರೆ. ಅವನು ಅದನ್ನು ಹೋಗಿ ಮಾರುಕಟ್ಟೆಯಲ್ಲಿ ಅವನೇನಾದ್ರು ಕೊಣಕೊಂಡ್ರೂ ಕೂಡ 50 ರೂಪಾಯಿಗೆ ಸಿಗೋದಿಲ್ಲ, ಆದರೆ ಪರಮಾತ್ಮನಿಗೆ ಕೊಡೋದು 50 ರೂಪಾಯಿ. ಅಂದರೆ ಏನು, ಭಕ್ತಿಯಿಂದ ತುಳಸಿದಳ ಕೊಟ್ಟರು ಕೂಡ ಪರಮಾತ್ಮ ಅಕ್ಷಯವಾಗಿ ಕೊಡ್ತಾನೆ, ಅವನ ಸಾಮರ್ಥ್ಯ ಬೇರೆ. ಹೀಗೆ ಅಂಬರೀಷ ಮಹಾರಾಜ ತನ್ನೆಲ್ಲ ಒಂದು ಬಿಂಕು ಭಿನ್ನಾಣಗಳನ್ನು ಬಿಟ್ಟು ಬಂದು ಸೇವೆ ಮಾಡತಕ್ಕಂಥವನಾಗಿದ್ದ. ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಶ್ರುತಿಂ ತನ್ನ ಕರ್ಣಗಳನ್ನು ಕೇವಲ ಪರಮಾತ್ಮನ ಕಥೆ ಕೇಳುವುದಕ್ಕೆ ಮೀಸಲಿಟ್ಟಿದ್ದ. ತುಂಬ ಕಷ್ಟ ಇದು ಮಾಡೋದು. ಏನೋ ಒಂದು ತಾಸು ಬಂದ್ಬಿಟ್ಟು ದೇವಸ್ಥಾನ ತೊಳೆದೋಗ್ಬಿಡ್ಬೋದು, ಆದರೆ ಕಿವಿ ಏನಿದೆ ಏನು ಬೇಕೋ ಅದನ್ನೆಲ್ಲ ಕೇಳಬೇಕು ಅಂತ ಬಯಸುತ್ತೆ.
ಯಾರೋ ಒಬ್ಬ ವ್ಯಕ್ತಿ ವಾಹನದಲ್ಲಿ ವೇಗವಾಗಿ ಹೋಗ್ತಾ ಇರ್ತಾನೆ, ಅಲ್ಲಿ ಯಾವುದೋ ಒಂದು ಗುಂಪು ಕಟ್ಟಿದೆ ಅಂದರೆ ಸ್ವಲ್ಪ ಹೋಗಿ ಮೆಲ್ಲಕ್ಕೆ ಕದ್ದು ಕಿವಿ ಕೊಡ್ತಾನಂತೆ. ಇಲ್ಲೇನೋ ಕಥೆ ಇದೆ ರಮ್ಯ ಮನೋಹರ, ಇನ್ನೊಬ್ಬರು ಏನೋ ಬಿದ್ದಿದ್ದಾರೆ, ಅವ್ರದ್ದೇನೋ ಜಗಳ ನಡೀತಾ ಇದೆ, ಅದ್ರ ಕಥೆ ಅಂದರೆ ತುಂಬ ಕೇಳಲಿಕ್ಕೆ ಎಲ್ಲರಿಗೂ ಆಸಕ್ತಿ ರೀ. ಅದಕ್ಕೆ ಚಲನಚಿತ್ರದವರು ಜಗಳದ್ದೇ ತೆಗಿಲಿಕ್ಕೆ ಕತ್ಬಿಟ್ಟಿದ್ದಾರೆ. ಎಲ್ಲೂ ಯಾವುದೂ ಒಳ್ಳೆಯ ಸಂದೇಶಗಳು ಇರೋದೇ ಇಲ್ಲ, ಯಾಕೆಂದರೆ ಅದು ಜನಕ್ಕಿಷ್ಟ. ಆ ಕಥೆಗಳು ಏನೋ ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡ್ತಿದ್ದಾರೆ ಅಂದರೆ ಇವರು ಈ ಮನೆ ಗೋಡೆ ಬಿದ್ದರೂ ಪರವಾಗಿಲ್ಲ, ಕಿವಿ ಇಡ್ತಾನೆ ಗೋಡೆಗೆ ಕಿವಿ ಇಡ್ತಾನೆ ಅಂದರೆ ಆ ಗೋಡೆ ಬೇಕಾದ್ರೆ ದೂಡೋ ಪ್ರಯತ್ನ ಮಾಡ್ತಾರೆ. ಅಂದರೆ ಅಷ್ಟು ಆನಂದ ಇನ್ನೊಬ್ಬರ ಮನೆಯಲ್ಲಿ ಏನಾಗ್ತಾ ಇದೆ ಏನೆತ್ತ. ಬೇಡದ ವಿಷಯಗಳನ್ನು ಕೇಳುವುದರಲ್ಲಿ ಏನೋ ವಿಲಕ್ಷಣವಾದ ಆನಂದ. ಆದರೆ ಅಂಬರೀಷ ಆಗಿರಲಿಲ್ಲ, ಯಾವಾಗಲೂ ತನ್ನ ಒಂದು ರಾಜ್ಯದಲ್ಲಿ ಯಾರಾದರೂ ಒಬ್ಬ ಪಂಡಿತ ಅವಿರತವಾಗಿ ಭಾಗವತಾದಿಗಳನ್ನು ಹೇಳ್ತಾ ಇರಬೇಕು, ಪರಮಾತ್ಮನ ಕಥೆಯನ್ನು ಕೇಳ್ತಾ ಇರಬೇಕು. ಪರಮಾತ್ಮನ ಕಥಾಭಾಗವನ್ನು ಕೇಳುವುದರಲ್ಲಿಯೇ ತನ್ನ ಜೀವನವನ್ನು ಕಳೆದವನು ಅಂಬರೀಷ. ಮುಕುಂದಲಿಂಗಾಚ್ಯುತ ದರ್ಶನೇ ದೃಟೌ, ಹೋಗಬೇಕಾದ್ರೊಮ್ಮೆ ಆದಷ್ಟು ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ತಾ ಇದ್ದೆ. ಮಾರ್ಗದಲ್ಲಿ ಯಾವುದಾದ್ರು ದೇವಸ್ಥಾನ ಸಿಕ್ಕರೆ ದೇವಸ್ಥಾನದ ಒಳಗೆ ಹೋಗದೆ ಮುಂದೆ ಕೆಲಸವೇ ಇಲ್ಲ ಅಂಬರೀಷನು. ಅವನು ಕಣ್ಣಿರೋದೇ ದೇವರ ದರ್ಶನ ಮಾಡಲಿಕ್ಕೆ ಅಂತ ಅಂದುಕೊಂಡವ. ಹೀಗೆ ತತ್ಭೃತ್ಯ ಗಾತ್ರ ಸ್ಪರಟಂಗ ಸೋಗೋ, ಅವನೆಲ್ಲ ಅಂಗಗಳು ಯಾಕೆ ಅಂಬರೀಷ ಹೇಗಿದ್ದ. ಯಾರಾದರೂ ಪರಮಾತ್ಮನ ಪೂಜೆ ಮಾಡೋರು ಜ್ಞಾನಿಗಳು ಯತಿಗಳು ಋಷಿಗಳು ಬಂದುಬಿಟ್ರು ಅಂತ ಆದರೆ ನೇರ ಬಿದ್ದು ಬಿಡ್ತಿದ್ದ. ಈ ಅಂಗ ಒಂದು ಸಂಪೂರ್ಣ ಸಮರ್ಪಣಾ ಭಾವ. ಪ್ರಾರ್ಥನೆ ಮಾಡಿ ನಿಮ್ಮ ಕೈಕಾಲುಗಳನ್ನು ಮುಟ್ಟುವ ಅವಕಾಶ ಕೊಡ್ರಿ ಅಂತ ಅವರನ್ನೆಲ್ಲ ಮುಟ್ಟಿ ಆ ಕೈಕಾಲುಗಳನ್ನು ಕಣ್ಣಿ ಒತ್ತುಕೊಳ್ಳುತ್ತಿದ್ದಂತೆ. ಅದಕ್ಕೆ ದಾಸರಾಯರು ಹೇಳಿದರು, ನಿನ್ನ ದರ್ಶನಕ್ಕೆ ಬಂದವರಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೆ ಅಂತ. ಆಗಿನ ಕಾಲಕ್ಕೆ ಭಕ್ತರ ಸ್ಪರ್ಶ, ಈಗಿನ ಕಾಲಕ್ಕೆ ಭಕ್ತರ ದರ್ಶನ ಮಾತ್ರ. ಯಾಕೆಂದರೆ ದರ್ಶನ ಮಾಡಿ ನೆಕ್ಸ್ಟ್ ಕ್ಷಣ ಸ್ಪರ್ಶ ಮಾಡೋಷ್ಟೊತ್ತಿಗೆ ಮನಸ್ಸು ಹೋಗಿಬಿಟ್ಟಿರುತ್ತೆ ಅಲ್ಲೋ, ಅವನೊಟ್ಟಿಗೆ ಜಗಳಾಡ್ತಿರ್ತೀವಿ. ಹಿಂದಿನ ಕ್ಷಣ ಅವ ಭಕ್ತ ಆಗಿರ್ತಾನೆ, ಮರು ಕ್ಷಣ ನಮಗೆ ಜಗಳಾಡಲಿಕ್ಕೆ ಪ್ರತಿಯೋಗಿ ಆಗಿಬಿಟ್ಟಿರ್ತಾನೆ. ಇಷ್ಟು ವಿಕ್ಷಿಪ್ತ ಮನಸ್ಸು ಈಗ. ಆದರೆ ಅಂಬರೀಷನ ಕಾಲ ಹಾಗಲ್ಲ, ಎಲ್ಲ ಮುಟ್ಟಿ ಸಂಪೂರ್ಣ ಆವಿಧದಲ್ಲಿ ತನ್ನನ್ನು ತಾದಾತ್ಮ್ಯದಿಂದ ತೊಡಗಿಕೊಳ್ಳತಕ್ಕಂಥವನಾಗಿದ್ದ. ಗ್ರಾಣಂಚ, ಅವನ ಮೂಗು ಯಾವಾಗಲೂ ಪರಿಮಳವನ್ನು ಸೂಸ್ತಾ ಇತ್ತು. ಪರಮಾತ್ಮನ ಮೇಲೆ ಬಿದ್ದಿರತಕ್ಕಂತಹ ಪುಷ್ಪಾದಿಗಳ ಪರಿಮಳವನ್ನು ಆಘ್ರಾಣ ಮಾಡುವುದರಲ್ಲಿಯೇನೆ ತಲ್ಲೀನ ಹೊಂದಿರತಕ್ಕಂಥದ್ದಾಗಿತ್ತು ಅವನ ಘ್ರಾಣ. ಶ್ರೀಮತ್ ತುಳಸ್ಯಾಂ ರಸನಾಂ ತದರ್ಪಿತೆ, ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ತುಳಸಿಯನ್ನು ಆಘ್ರಾಣ ಮಾಡುವುದರಲ್ಲೇ ರಥವಾಗಿತ್ತು. ಇಷ್ಟು ತಲ್ಲೀನನಾದ ಭಕ್ತ ಅಂಬರೀಷ. ಅಂತಹ ಭಕ್ತನನ್ನು ಪರೀಕ್ಷಿಸುವ ಕಾಲ ನೋಡಿ. ದುರ್ವಾಸರು ಬಂದುಬಿಟ್ಟಿದ್ದಾರೆ, ವ್ರತ ಭಂಗ ಆಗ್ತದೆ, ಏನು ಮಾಡಬೇಕು? ಮಧ್ಯಂತರದ್ದೊಂದು ಉಪಾಯ ಮಾಡಿ ನೀರು ಕುಡಿದ್ಬಿಟ್ಟು ಒಂದು ದುರ್ವಾಸರು ಕುಪಿತರಾಗಿ ನನ್ನನ್ನು ಬಿಟ್ಟು ಪಾರಣೆ ಮಾಡಿದ್ದಿ ಅಂತ ಹೇಳಿ ತಮ್ಮ ಶಿಕೆಯನ್ನು ನೆಲಕ್ಕೆ ಬಡಿದು ಒಂದು ಪಿಶಾಚಿಯನ್ನು ಸೃಷ್ಟಿ ಮಾಡ್ತಾರೆ. ಆ ಪಿಶಾಚಿ ನೇರ ಅಂಬರೀಷನ ಮೇಲೆ ಎರಗಿದಾಗ ಅಂಬರೀಷ ತನಗೇನು ಮಾಡಬೇಕು ಅಂತ ತೋಚದೆ ಕೈ ಮುಗಿದು ಕುಳಿತು ಬಿಡುತ್ತಾನೆ. ಸ್ವಾಮಿ, ನೀನೇ ನನ್ನನ್ನು ಕಾಪಾಡಬೇಕು. ಆಗ ಸುದರ್ಶನ ಚಕ್ರ ಏನು ತದ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ದುರ್ಗಾ ಅಂತ ಕರೆಸಿಕೊಳ್ತಾಳೆ. ನೇರ ಅಲ್ಲಿಂದ ಹೊರಡ್ತಾಳೆ, ಸುದರ್ಶನ ಚಕ್ರ ನೇರ ಅಟ್ಟಿಸಿಕೊಂಡು ಬರುತ್ತದೆ ದುರ್ವಾಸರು. ದುರ್ವಾಸರು ಒಬ್ಬೊಬ್ಬರ ಹತ್ರ ಹೋಗ್ತಾರೆ, ನೇರ ಹೋದರು ರುದ್ರದೇವರ ಹತ್ರ ಹೋದರು. ನಿನ್ನಿಂದಿರೋದು ಸುದರ್ಶನ ಚಕ್ರ, ಪರಮಾತ್ಮನದ್ದು ನಾವೇನು ಮಾಡಲಿಕ್ಕಾಗುವುದಿಲ್ಲ. ಬ್ರಹ್ಮನು ಅದನ್ನೇ ಹೇಳಿದ. ಪರಮಾತ್ಮನ ಬಳಿಯೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಪರಮಾತ್ಮ ಹೇಳಿದ, ಈ ಚಕ್ರ ನನ್ನ ಅಧೀನದಲ್ಲಿಲ್ಲ, ಈಗ ಅಂಬರೀಷನ ಅಧೀನದಲ್ಲಿದೆ. ನೀನು ಇದರಿಂದ ಮುಕ್ತಿ ಪಡಿಬೇಕು ಅಂದರೆ ನೇರ ಅಲ್ಲಿಗೆ ಹೋಗು ಅಂತ. ಆಗ ದುರ್ವಾಸರು ನೇರ ಅಲ್ಲಿಗೆ ಹೋಗಿ ಅಂಬರೀಷನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಂಬರೀಷ ನನಗ್ಯಾಗಿ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ಅವ ಗಾಬರಿಯಾಗಿ ಗಾಬರಿಗೊಂಡು ಅಂಬರೀಷ ಎಬ್ಬಿಸಿ, ನೀವು ಜ್ಞಾನಿಗಳು ಆ ರೀತಿ ಮಾಡಬಾರದು ಅಂತ ಹೇಳಿ ಅವ ಕ್ಷಮಾಭಾವವನ್ನು ತೋರಿದಾಗ ಆ ಚಕ್ರ ವಿಸರ್ಜಿತವಾಯಿತು. ಹೀಗೆ ಆ ಚಕ್ರ ಯಾರು ನಮ್ರಂ ರಕ್ಷತಿ, ಯಾರು ತನ್ನ ತಪ್ಪನ್ನು ತಾನು ತಿಳಿದುಕೊಂಡು ನಮ್ರನಾಗಿ ಆ ಚಕ್ರಕ್ಕೆ ತಲೆ ಬಾಗುತ್ತಾನೋ ಅಂಥವನನ್ನು ಚಕ್ರ ಏನು ಮಾಡುತ್ತದೆ? ಸಂರಕ್ಷಣೆ ಮಾಡುತ್ತದೆ. ನಮ್ರಂ ರಕ್ಷತಿ ಅನಮ್ರಂ ದಿ ದಕ್ಷತಿ ದಹತ್ಯಪಿ. ಅನಮ್ರಂ ನಮ್ರನಾಗಲಿಲ್ಲಪ್ಪ, ಅವನನ್ನೇನು ಮಾಡುತ್ತೆ?
ಅನಮ್ರನಾಗಿರ್ತಕ್ಕಂಥವನನ್ನು ದಿದಕ್ಷತಿ ಸುಡಬೇಕು ಅಂತ ಆಲೋಚನೆ ಮಾಡುತ್ತೆ. ಸುಡಬೇಕು ಅಂತ ಕೇವಲ ಆಲೋಚನೆ ಮಾಡುವುದಲ್ಲ, ಸುಟ್ಟೂ ಬಿಡುತ್ತದೆ. ಸುಡಬೇಕು ಅಂತ ಆಲೋಚನೆ ಮಾಡೋದು ಮಾತ್ರ ಅಲ್ಲ, ಸುಟ್ಟೂ ಬಿಡುತ್ತದೆ. ಅದಕ್ಕೆ ಭಾಗವತದ ಇನ್ನೊಂದು ಕಥೆಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಭಾಗವತದಲ್ಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿತ್ವ ಉಳ್ಳವನೊಬ್ಬ ಇದ್ದ, ಪೌಂಡ್ರಕ ವಾಸುದೇವ ಅಂತ. ಅವನ ಹೆಸರು ಪೌಂಡ್ರಕ ಅಂತ. ಅವನು ಕೂಡ ವಾಸುದೇವನ ಮಗನೇ, ಆದ್ದರಿಂದ ಅಪ್ಪನ ಹೆಸರು ಜೊತೆಗೆ ಬಂದಿತ್ತು, ಪೌಂಡ್ರಕ ವಾಸುದೇವ ಅಂತ ಅವನ ಹೆಸರು. ಆ ವಸುದೇವನ ಮಗ. ವಸುದೇವನಿಗೆ ತುಂಬ ಜನ ಪತ್ನಿಯರಿದ್ದಾರೆ. ನಾವು ವಸುದೇವ ದೇವಕಿ ಅಂತ ಅಷ್ಟೇ ನೋಡ್ತೇವೆ, ದೇವಕಿ ಈ ಅಕ್ಕ ತಂಗಿಯರು ತುಂಬ ಜನ ಇದ್ದಾರೆ, ಎಲ್ಲರೂ ವಸುದೇವನೇ ಮದುವೆ ಆಗಿದ್ದ. ಆ ಇನ್ನೊಬ್ಬ ಮಠದಿಯಲ್ಲಿ ಹುಟ್ಟಿದವನೇ ಇವ ಪೌಂಡ್ರಕ. ವಸುದೇವನ ಮಗನಾದ್ದರಿಂದ ವಾಸುದೇವ, ಮನೆ ಅಡ್ರೆಸ್ ಬೇಕಲ್ಲ. ಈಗೆಲ್ಲ ಅವರಪ್ಪನ ಹೆಸರು ಬಂದಿರೋದು ಆಗಿಂದ ಪ್ರಾರಂಭ ಆಗಿದ್ದು, ಈಗಲ್ಲ. ಅವ್ರ ಹೆಸರು ಜೊತೆಗೆ ಅವರಪ್ಪನ ಹೆಸರು ಜೊತೆಗೆ ಮನೆಯ ಒಂದು ವಂಶದ ಒಂದು ಚಿಹ್ನೆ. ಹೀಗೆ ಆ ಪೌಂಡ್ರಕ ವಾಸುದೇವನದ್ದೇನು ಅಂತಂದರೆ, ಆ ಕೃಷ್ಣನ ವೈಭವ ಇತ್ಯಾದಿಗಳನ್ನೆಲ್ಲ ನೋಡಿ ಅಸೂಯ, ಲಜ್ಜ ಅವನಿಗೆ, ಇದೆಲ್ಲ ನನಗೆ ಬರಬೇಕು ಅಂತ. ಅದಕ್ಕೆ ತನಗೆ ಇಲ್ಲದೇ ಹೋದರೂ ಎರಡು ಕೈಯನ್ನು ಇಟ್ಕೊಂಡು ಓಡಾಡ್ತಿದ್ದಂತೆ, ಎರಡು ಬಂಗಾರದ ಕೈಯನ್ನು ತಾನೇ ಸಿಗಿಸ್ಕೊಂಡ್ಬಿಡೋದಿಲ್ಲಿ, ಎಲ್ಲ ಡೂಪ್ಲಿಕೇಟ್ ಮಾಡಿಸಿಬಿಟ್ಟು ಅದನ್ನೆಲ್ಲ ತಾನು ಧರಿಸಿಕೊಂಡು ಓಡಾಡ್ತಾ ಇದ್ದ. ಅವ ಹೇಳ್ತಾ ಇದ್ದಂತೆ, ನಾನೇ ವಾಸುದೇವ, ಅವನೇ ವಾಸುದೇವನಲ್ಲ. ನನ್ನಲ್ಲಿ ಎಲ್ಲ ವೈಭವವಾದ ಆಭರಣಗಳೆಲ್ಲ ಇವೆ, ನನ್ನನ್ನು ಬಿಟ್ಟರೆ ಯಾರು ವಾಸುದೇವ, ಸುಮ್ಮನೆ ಅವನು ವಾಸುದೇವ ವಾಸುದೇವ ಅಂತ ಹೇಳಿಕೊಂಡು ಓಡಾಡ್ತಾನೆ ಅಂತ ಕೃಷ್ಣನ ಮೇಲೆ ಸವಾರಿ ಸಾರುವ ಭೂಪ. ಕೃಷ್ಣ ಇಲ್ಲದ ಸಂದರ್ಭದಲ್ಲಿ ಬಂದು ದ್ವಾರಕೆಗೆ ಬಂದು ಇದನ್ನು ಹೇಳಿದವ. ಕೃಷ್ಣ ಆ ಸಂದರ್ಭದಲ್ಲಿ ಎದುರಾಗಿ ಅವನಿಗೆ ಹೇಳಿದ್ದ, ನೀನು ವಾಸುದೇವ ಆದರೆ ಯುದ್ಧದಲ್ಲಿ ನಾನು ನಿನಗೆ ಒಂದು ಇದನ್ನು ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ. ಅಲ್ಲಿ ನೋಡು, ನಿನ್ನಲ್ಲೇನಿದೆ ಚಕ್ರ, ನನ್ನಲ್ಲೇ ಇದೆ ಅಂತಂದಾಗ ಆ ಚಕ್ರದಿಂದಲೇ ನಿನ್ನ ಮರಣ ಆಗುತ್ತೆ ಅಂತ ಹೇಳಿದ್ದು ಪರಮಾತ್ಮ. ಹಾಗಾಗಿ ಕೃಷ್ಣನಿಗೆ ಮತ್ತು ವಾಸುದೇವನಿಗೆ ಯುದ್ಧ ನಡೀತು. ಯುದ್ಧ ನಡೆದಾಗ ಆ ಯುದ್ಧಕ್ಕೆ ಬರುವಾಗ ಪೌಂಡ್ರಕ ವಾಸುದೇವ ಹೇಗೆ ಬಂದ, ಭಾಗವತ ಅದ್ಭುತವಾಗಿ ವರ್ಣನೆ ಮಾಡ್ತದೆ. ತಾನು ತಾನೇ ವಾಸುದೇವ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಬಂಗಾರದ ಗರುಡ ನಿರ್ಮಾಣ ಮಾಡಿದ್ದಂತೆ. ನಿಜವಾದ ಗರುಡ ಬರಲ್ಲಲ್ವಾ, ಅದಕ್ಕೆ ಬಂಗಾರದ ಒಂದು ಗರುಡ, ಅದ್ರ ಮೇಲೆ ತಾನು ತಾನು ಪರಮಾತ್ಮನಿಗೇನೇನಿದೆ ಅವೆಲ್ಲ ಮಣಿ ಮುತ್ತು ರತ್ನ ಹವಳ ನವಿಲುಗೆರೆ ಅವು ಇವು ಎಲ್ಲವನ್ನು ತಾನು ಕೂಡ ಧರಿಸಿಬಿಟ್ಟಿದ್ದ. ಧರಿಸಿ ಎರಡು ತೋಳುಗಳನ್ನು ಕೂಡ ತಾನಿಟ್ಟುಕೊಂಡು, ಒಂದು ತೋಳಿನಲ್ಲಿ ಚಕ್ರ, ಮತ್ತೊಂದು ತೋಳಿನಲ್ಲಿ ಶಂಖ ಗದಾ ಪದ್ಮ ಅಂತ ಹೇಗೆ ಪರಮಾತ್ಮ ಬರ್ತಾನೋ ಹಾಗೆ ತಾನು ವೇಷ ಧರಿಸಿ ಎದುರು ಬಂದಿದ್ದ. ಆಗ ನೋಡಲಿಕ್ಕೆ ಹೇಗಿದ್ದ ಅಂಥೇಳಿದರೆ, ನಾಟಕದಲ್ಲಿ ಯಾರಾದರೂ ವೇಷ ಧರಿಸ್ತಾರಲ್ಲ, ನಾಟಕದ ವೇಷ ಧರಿಸೋರು ನಿಜವಾಗಲೂ ಅವರೇನಾ? ಯಾರಾದರೂ ನರಸಿಂಹದೇವ್ರು ನಾಟಕದ ವೇಷ ಧರಿಸಿಬಿಟ್ರು, ನಿಜವಾಗ ನರಸಿಂಹದೇವ್ರು ಆಗಿಬಿಟ್ರು, ಪಕ್ಕದಾಗ ಯಾರು ಮದುವೆನೇ ಆಗೋದಿಲ್ಲ. ನೀನು ಸಿಟ್ಟಿಗಿಟ್ಟು ತಡ್ಕೊಳ್ಳಿಕ್ಕೆ ಲಕ್ಷ್ಮೀ ದೇವಿಗೆ ಆದಿತ್ತು, ನನಗೆ ಆಗೋದಿಲ್ಲ ಹೋಗ್ರಪ್ಪ. ನಾಟಕ ಅಷ್ಟೇ ಅದು, ವೇಷ ಬಿಚ್ಚಿದ ಮೇಲೆ ಮುಗಿತು. ಅವನು ನಿಜವಾಗ ಅವನು ಏನೋ ಏನೋ ಇರ್ತಾನೆ, ಅದಾಗ್ತದೆ. ನಾಟಕದಾಗ ಧರಿಸಿದ ತಕ್ಷಣ ನಾಟಕದಾಗ ಹಾಗಾಗಿ ಬಿಟ್ಟರೆ, ನಾಟಕದಾಗ ಯಾರೋ ಮಹಿಷಾಸುರ ಆಗ್ತಾನೆ, ಇನ್ಯಾರೋ ಕಂಸ ಆಗ್ತಾನೆ. ಅವನು ದುಷ್ಟ ಆದ ತಕ್ಷಣ ನಿಜವಾದ ಜೀವನದಲ್ಲಿ ಅವನು ಹಾಗೆ ಆಗಿಬಿಡ್ತಾನೋ, ಅದು ನಾಟಕ. ಇವ ಜೀವನವನ್ನೇ ನಾಟಕವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದ. ಯಾವಾಗಲೂ ವೇಷ ಧರಿಸಿರೋದು, ಯಾವಾಗಲೂ ನಿಜ ನೈಜವಾದ ಒಂದು ಸ್ವಭಾವ, ತದಾದ ನಂತರದಲ್ಲಿ ಇತರೆ ಕೆಲವು ಸಂದರ್ಭಗಳಲ್ಲಿ ವೇಷ ಧರಿಸೋದು, ಇದು ವ್ಯಕ್ತಿತ್ವ. ಆದರೆ ಪೌಂಡ್ರಕ ವಾಸುದೇವನ ಹಾಗಲ್ಲ, ಯಾವಾಗಲೂ ವೇಷವನ್ನೇ ಧರಿಸಿರ್ತಿದ್ದ. ಆ ವೇಷವನ್ನೇ ಧರಿಸಿ ಬಂದ. ಬಂದಾಗ ಪರಮಾತ್ಮನೊಟ್ಟಿಗೆ ಯುದ್ಧ ಮಾಡಿದಾಗ ಪರಮಾತ್ಮ ಒಂದೊಂದೇ ಕೈಯನ್ನು ಕತ್ತರಿಸಿದ್ದಂತೆ, ನಾಲ್ಕು ಕೈ ಧರಿಸಿದ್ದಿ, ಎರಡು ಇಲ್ಲದೇ ಇರೋ ಕೈಗಳನ್ನು ನೀನು ಇಟ್ಕೊಂಡಿದ್ದಿ, ಮೊದಲು ಅವೆರಡು ತೆಗೆದ. ನಾಲ್ಕು ಕೈ ಇದೆ ಅಂತ ಹೇಳಿದ್ದಲ್ಲ, ಎಲ್ಲಪ್ಪ ಅಂತ ಕೇಳಿದ. ಮತ್ತಿನ್ನೆರಡು ಕೈಯನ್ನು ತೆಗೆದ, ಇರೋ ಎರಡು ಕೈಯನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ, ನೀನು ಯಾವ ವಾಸುದೇವ ಅಂತ ಕೇಳಿದ. ತದಾದ ಮೇಲೆ ಚಕ್ರದಿಂದ ಶಿರಸ್ಸನ್ನೇ ಕತ್ತರಿಸಿ. ಹೀಗೆ ಅನಮ್ರಂ, ನಮ್ರನಲ್ಲದೇ ಇರ್ತಕ್ಕಂಥವನನ್ನು ಕೊಂದೇ ಬಿಡುತ್ತದೆ. ನೋಡಿ ಎಂತಹ ಕಥೆ ಹೇಳಿತು ಭಾಗವತ, ಚಕ್ರದ ಮಹಾತ್ಮೆಯನ್ನು ಹೇಳಿ ಸಾರಿ ಹೇಳಿತು. ಇದರಲ್ಲಿ ಒಂದು ಸ್ವಾರಸ್ಯ ಅಡಗಿದೆ. ಆಗಿನ ಕಾಲದಲ್ಲೂ ಮುಖವಾಡ ಹಾಕ್ಕೊಂಡು ಜೀವನ ಮಾಡೋರಿದ್ರು. ಆಗಿನ ಕಾಲದಲ್ಲಿ ಒಬ್ಬರಿಬ್ಬರು ಇದ್ದರು, ಈಗಿನ ಕಾಲದಲ್ಲಿ ಎಲ್ಲರೂ ಹಾಗೆ ಆಗಿಬಿಟ್ಟಿದ್ದೆ.
ನೈಜವನ್ನು ಹತ್ತಿಕ್ಕಿ ಇಡೀ ಜೀವನದಲ್ಲಿ ನಾಟಕವನ್ನೇ ಮಾಡ್ತಾ ಒಂದು ಮುಖವಾಡವನ್ನು ಹಾಕಿಕೊಂಡು ಇನ್ನೊಬ್ಬನಿಗೆ ನಾನು ಒಳ್ಳೆಯದಾಗಿ ಕಾಣಬೇಕು. ತನ್ನಲ್ಲಿ ಏನೋ ಒಂದಿರ್ತದೆ, ಅದನ್ನು ಹತ್ತಿಕ್ಕಿ ಇನ್ನೊಬ್ಬನಿಗೆ ತಾನು ಒಳ್ಳೆಯದಾಗಿ ಕಾಣಬೇಕು ಅಂತ ಏನೋ ವೈಭವೀಕರಿಸಿಕೊಂಡು ಹೋಗೋದು. ಆದರೆ ತುಳಸಿ ತಾನೇನು ಕೊಡದೆ ಹೋದರೂ ಜನ ತುಳಸಿಯನ್ನು ಸ್ವೀಕಾರ ಮಾಡಿದರು. ತುಳಸಿಗಿರೋ ಸ್ಥಾನ ಯಾವ ವೃಕ್ಷಗಳಿಗೂ ಇಲ್ಲ. ಆದರೆ ಬೇರೆ ಎಲ್ಲ ವೃಕ್ಷ ಏನು ಮಾಡ್ತು, ಜನರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಹೂ ಕೊಡ್ತು, ಹಣ್ಣು ಕೊಡ್ತು, ಏನೇನೋ ಕೊಡ್ತು. ಚಿಗುರೆಲೆ ಜನರು ಹಸರು ಹಸರು ಅಂತ ತುಂಬ ಆನಂದಪಟ್ಟರು. ಆದರೆ ತುಳಸಿ ಕೊಟ್ಟ ಸ್ಥಾನ ಯಾರೂ ಕೊಡಲಿಲ್ಲ, ತುಳಸಿ ಏನೂ ಕೊಡಲಿಲ್ಲ. ಆದರೆ ಜನ ತುಳಸಿಯನ್ನು ಅರಿಸಿ ಬಂದರು. ಅದಕ್ಕೆ ಹೇಳುತ್ತೆ, ಹಾಗಿರಬೇಕು. ಮುಖವಾಡದ ಜೀವನ ಮಾಡಿದರೆ ಏನಾಗುತ್ತದೆ, ಪುಂಡ್ರಕವಾಸ ದೇವನ ಕಥೆ ಆಗ್ತದೆ. ಅನಮ್ರಂ ಅಷ್ಟು ಮಾತ್ರ ಅಲ್ಲ, ಶಿಶುಪಾಲ ಅವ ಇನ್ನೇನು ಅನಮ್ರ. ಅವನು ಒಳ್ಳೆ ಉತ್ತಮವಾದ ಯಜ್ಞ ಸಭೆಯಲ್ಲಿ ತನ್ನ ಬಾಯಿ ಒಂದು ಹಾಗೆ ಮಾತನಾಡಿದ, ಸ್ವಲ್ಪ ಮಾತನಾಡಿದ. ಅಧಮ ಕುಲದವ, ಎಲ್ಲರನ್ನೂ ಕೂಡ ತನ್ನ ಎದುರಾಗಿ ಮಾಡಿಕೊಂಡವ. ಅವ ಗೊಲ್ಲ, ಅವನಿಗೆ ಅಗ್ರ ಪೂಜೆ, ಹಾಗೆ ಹೀಗೆ ಖಂಡ ಹಾಗೆ ಮಾತನಾಡಿದ. ಸುಮ್ಮನೆ ಕುಳಿತುಕೊಂಡಿದ್ದ. ಪಾಂಡವರು ಕೆಲವು ಆಯುಧಗಳನ್ನು ಧರಿಸಿ ಶಿಶುಪಾಲನನ್ನೇ ಕೊಲ್ಲಿಕ್ಕೆ ಹೋಗುವ ಸಂದರ್ಭ, ಆಗ ಶಿಶುಪಾಲ ಇನ್ನೊಂದೇನೋ ಆಯುಧವನ್ನು ಪಾಂಡವರ ಮೇಲೆ ಪ್ರಯೋಗಿಸುವ ಸಂದರ್ಭದಲ್ಲಿ ತನ್ನ ಭಕ್ತರ ಉಳಿವಿಗಾಗಿ ಅವನದ್ದು ಯೋಗ್ಯತೆಗೆ ಅನುಸಾರವಾಗಿ ಎಲ್ಲ ಕರ್ಮಗಳು ಮುಗಿದಿತ್ತಾದ್ದರಿಂದ ಚಕ್ರದಿಂದ ಶಿರಚ್ಛೇದ ಮಾಡಿಬಿಟ್ಟ. ಅನಮ್ರಂ ಅಷ್ಟು ಮಾತ್ರ ಅಲ್ಲ, ಯಾವ ಪೌಂಡ್ರಕ ವಾಸುದೇವನ ಕೃತ್ಯ ಆದ ನಂತರದಲ್ಲಿ ಅಲ್ಲಿಯೇ ಇರತಕ್ಕಂತಹ ಆ ಪೌಂಡ್ರಕ ವಾಸುದೇವನ ಕಡೆಯವನಾಗಿರ್ತಕ್ಕಂತಹ ಕಾಶಿಪತಿ ಸುದಕ್ಷಿಣ ಅಂತ ಆಗಿರ್ತಕ್ಕಂತಹ ರಾಜನ ಮಗ ಅವ. ಪೌಂಡ್ರಕ ವಾಸುದೇವನ ಜೊತೆಗೆ ಅವನೂ ಕೂಡ ಮರಣವನ್ನು ಅಪ್ಪಿಬಿಟ್ಟಾಗ ಅವನು ಸುದಕ್ಷಿಣ ಕೃಷ್ಣನನ್ನೇ ಕೊಲ್ಲಿಕ್ಕೆ ಬಯಸಿದ. ಆಗ ಆ ಚಕ್ರ ಏನು ಮಾಡಿತು, ಕೇವಲ ಸುದಕ್ಷಿಣನ ಮಾತ್ರ ಅಲ್ಲ, ಅವನು ಸ್ವಲ್ಪ ಪಟ್ಟಣದ ವಾಸಿಗರಿಗೂ ಹಿಂಸೆ ಕೊಟ್ಟಿದ್ದಾದ್ದರಿಂದ ಆ ಸುದಕ್ಷಿಣದ ಪಟ್ಟಣವನ್ನೇ ಸುಟ್ಟುಬಿಡ್ತು. ಹೀಗೆ ದಹಿತು ಇಚ್ಛತಿ, ಸುಡ್ಲಿಕ್ಕಿಚ್ಛೆ ಪಡುತ್ತದೆ, ಸುಟ್ಟೇ ಬಿಡುತ್ತದೆ, ಶಿರಚ್ಛೇದವನ್ನೇ ಮಾಡಿಬಿಡುತ್ತದೆ. ಇದು ಅನಮ್ರಂ. ನಮ್ರಂ ರಕ್ಷತಿ, ಅಂತಹ ಸಾಮರ್ಥ್ಯವುಳ್ಳಂಥದ್ದು ಆ ಯಾವ ಚಕ್ರ. ಅಂತಹ ಚಕ್ರಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಇನ್ನೊಬ್ಬಳನ್ನು ತಾನು ನಿಯಮನ ಮಾಡುವವಳು, ತನ್ನಲ್ಲಿ ಇನ್ನೊಬ್ಬರು ಯಾರೋ ಏನೋ ದೋಷವನ್ನು, ದೋಷದ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಯಾರಿಂದಲೂ ಕೂಡ ದೋಷ ಲಕ್ಷ್ಮಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವಳು ಯಾವಾಗಲೂ ನಿತ್ಯ ಶುದ್ಧಳು. ಹೇಳ್ತಾ ಮುಂದೆ, ಇತ್ತಂ ವಿಚಾರ್ಯ ಮಾಣೋಭೂತ್ ಶುದ್ಧಂ ಮೂಲತನೋ ರಮಾ. ಹೌದು, ರಮಾದೇವಿ ಅವಳ ಮೂಲ ಶರೀರ ಶುದ್ಧ, ಆದರೆ ಅವಳೇ ಸೀತಾಮಾತೆಯಾಗಿ ಬಂದಾಗ, ರುಕ್ಮಿಣಿಯಾಗಿ ಬಂದಾಗ, ಪದ್ಮಾವತಿಯಾಗಿ ಬಂದಾಗ ಅವಳ ಅವತಾರಗಳಲ್ಲಿಯೂ ಕೂಡ ಶುದ್ಧತಾ ಎಷ್ಟಿದೆ? ಅವಳ ಅವತಾರದಲ್ಲಿ ಶುದ್ಧಳೋ ಅಥವಾ ಮೂಲದಲ್ಲಿ ಶುದ್ಧ, ಅವತಾರದಲ್ಲಿ ಸ್ವಲ್ಪ ಮಿಶ್ರೀಭಾವ ಬರುತ್ತದೋ ಏನು ಅಂತ ವಿಚಾರ ಮಾಡಿದಾಗ, ಅವಳ ಅವತಾರದಲ್ಲಿಯೂ ಕೂಡ ಅಷ್ಟೇ ಶುದ್ಧಳು ಅಂತ ಪ್ರತಿಪಾದನೆ ಮಾಡತಕ್ಕಂಥವರಾಗಿದ್ದಾರೆ. ಯಾಕೆ? ಮೊದಲೊಂದು ಕಾರಣ ಕೊಡ್ತಾರೆ ನೋಡಿ. ಯಥೋ ನೀತಾ ಪಿಸಾ ಸೀತಾ ನೈವ ಭೀತಾ ಗಜಾನನಾಥ್ ನೈವ ದೃಷ್ಟ ನ ಜತ್ಪೃಷ್ಟ ತೇನ ದೃಷ್ಟಾಂತ ರಾತ್ಮನ. ದುಷ್ಟನಾಗಿರ್ತಕ್ಕಂತಹ ರಾವಣ ಸೀತಾಮಾತೆಯನ್ನು ಕದ್ದೊಯ್ದದ್ದು ಸತ್ಯ. ಸೀತಾಮಾತೆಯನ್ನು ಕದ್ದ ಅಂತ ಎಲ್ಲ ರಾಮಾಯಣ ಹೇಳುತ್ತದೆ. ಯಾವ ರಾಮಾಯಣ ನೋಡಿದರೂ ಕೂಡ ರಾವಣ ಭಿಕ್ಷುಕ ವೇಷವನ್ನು ಧರಿಸಿದ, ಬಂದ, ಲಕ್ಷ್ಮಣ ರೇಖೆಯನ್ನು ದಾಟಿದ, ಸೀತಾಮಾತೆಯನ್ನು ಎತ್ತು ಕರೆದೊಯ್ದ. ಆದ್ದರಿಂದ ರಾಮದೇವ ಸಂಪೂರ್ಣ ಸೇತು ಬಂಧನವನ್ನು ಮಾಡಬೇಕಾಯಿತು, ಹೋಗಿ ಸೀತಾಮಾತೆಯನ್ನು ಕರೆದುಕೊಂಡು ಬರಬೇಕಾಯಿತು, ಅದೃಷ್ಟನಾದ ರಾವಣನನ್ನು ಸಂಹಾರ ಮಾಡಬೇಕಾಯಿತು ಅಂತ ಎಲ್ಲ ದೊಡ್ಡ ಕಥೆ ಹೇಳುತ್ತದೆ. ರಾಮರಾವಣೆಯೋರುದ್ಧಂ ರಾಮರಾವಣೆಯೋರಿವ, ಆ ರಾಮರಾವಣರ ಯುದ್ಧ ಭಾಗ ಎಷ್ಟು ಅದ್ಭುತ ಅಂತ ಹೀಗೆಲ್ಲ ಕಥಾ ಭಾಗ. ಆ ಸೀತಾಮಾತೆಯನ್ನು ರಾವಣ ಕದ್ದೊಯ್ದದ್ದು ಸತ್ಯ,
ಆದರೆ ರಾವಣ ಸೀತಾಮಾತೆಯನ್ನು ನೋಡ್ಲೂ ಇಲ್ಲ, ಮುಟ್ಲೂ ಇಲ್ಲ. ಇದು ಲಕ್ಷ್ಮಿಯ ಪವಾಡ ನೋಡಿ ಏನಿದೆ. ಲಕ್ಷ್ಮಣ ರೇಖೆ ಒಳಗೆ ಇದ್ದದ್ದು ಸೀತಾಮಾತೆ, ರಾವಣ ಇನ್ನೇನು ಅಪಹರಿಸಿಕೊಂಡು ಹೋಗಬೇಕು, ಸೀತಾಮಾತೆ ಕೈಲಾಸದಲ್ಲಿದ್ದಾಳೆ, ರಾವಣ ಎತ್ತು ಇದ್ದಾರನ್ನು ಸೀತಾಕೃತಿ ವೇದವತಿ ಎತ್ತಾಳೆ. ಆದ್ದರಿಂದ ರಾವಣ ಎತ್ತೊಯ್ದಾಗ ಮುಟ್ಟಿದ್ಯಾರನ್ನು? ಸೀತಾಮಾತೆಯನ್ನಲ್ಲ, ದುಷ್ಟರಿಂದ ಮುಟ್ಟಿಸಿಕೊಳ್ಳುವವಳಲ್ಲ. ಸೀತಾಮಾತೆಯನ್ನು ಮುಟ್ಲೂ ಇಲ್ಲ, ನೋಡ್ಲೂ ಇಲ್ಲ. ಪ್ರತಿನಿತ್ಯ ಹಾಗೇನಾದರೂ ಸೀತಾಮಾತೆಯಲ್ಲಿದ್ದರೆ ಪ್ರತಿನಿತ್ಯ ಸೀತಾಮಾತೆಯನ್ನು ನೋಡ್ತಿದ್ದ, ಸಂಭಾಷಣೆಯೆಲ್ಲ ಮಾಡಿದ್ದಾನೆ. ಆದರೆ ಹೋದದ್ದ್ಯಾರು? ವೇದವತಿ. ಆದ್ದರಿಂದಾಗಿ ಸೀತಾಮಾತೆಯನ್ನು ತಾನು ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ವಿಧದಲ್ಲಿ ದುಷ್ಟರಿಂದ ಸ್ಪರ್ಶನಕ್ಕೆ ಒಳಗಾದವಳಲ್ಲ, ಶುದ್ಧಳು. ಅವಳ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಒಂದು ವೇಳೆ ಬಲಾತ್ಕಾರದಿಂದ ಸೀತಾಮಾತೆಯನ್ನು ಯಾರಾದರೂ ನೋಡಬಹುದು ಅಂತ ಆದ ಪಕ್ಷದಲ್ಲಿ ಎಷ್ಟು ಸಮಯ ಅರಣ್ಯದಲ್ಲಿದ್ಲು ಸೀತಾಮಾತೆ? ರಾವಣನ ಆಸ್ಥಾನಕ್ಕೆ ಹೋಗುವ ಮುಂಚೆ ಎಷ್ಟು ಸಮಯ ಅರಣ್ಯದಲ್ಲೇ ಕಳೆದ್ಲು ಸೀತಾಮಾತೆ? ಅರಣ್ಯದಲ್ಲಿರುವ ಸಂದರ್ಭದಲ್ಲಿ ಯಾವಾಗಲೂ ರಾಮನೇ ಪಕ್ಕದಲ್ಲಿರ್ತಾನೋ? ಇರ್ತಿರಲಿಲ್ಲ. ಬೆಳಗ್ಗೆ ಅವನು ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದ, ಸ್ನಾನ ತರುವಾಯ ಏನೋ ಆಹಾರಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಬೇಟೆಗೆ ಅಂತ ಹೋಗ್ತಾ ಇದ್ದ, ಅಥವಾ ಎಲ್ಲೋ ಪಕ್ಕದಲ್ಲಿ ಒಂದು ವಿಹಾರಕ್ಕೆ ಅಂತ ಹೋಗ್ತಾ ಇದ್ದ. ಎಷ್ಟೋ ಸಮಯ ಸೀತಾಮಾತೆ ತಾನೊಬ್ಬಳೇ ಇರುವ ಪ್ರಸಂಗ ಬರ್ತಿತ್ತು. ಲಕ್ಷ್ಮಣನೂ ಇಲ್ಲದೆ, ರಾಮನೂ ಇಲ್ಲದೆ ತಾನೊಬ್ಬಳೇ ಮನೆಯಲ್ಲಿ ಪರ್ಣಕುಟೀರದಲ್ಲಿ ಕೆಲವು ಕೆಲಸಗಳನ್ನು ಮಾಡಿಕೊಳ್ಳುವ ಸಂದರ್ಭ ಬರ್ತಿತ್ತು. ಆ ಸಂದರ್ಭದಲ್ಲಿ ದುಷ್ಟರು ಬಂದು ಏನು ಬೇಕಾದ್ರೂ ಹಿಂಸೆ ಕೊಡಬಹುದಿತ್ತು. ಆದರೆ ಯಾರಾದರೂ ಹಿಂಸೆ ಕೊಡಲಿಕ್ಕಾಯಿತೋ? ಯಾಕೆ? ದುಷ್ಟ ಸ್ವಭಾವ ಸೀತಾಮಾತೆಯ ಹತ್ತಿರ ಸಹಿತ ಬರಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಕತ್ಪಾನ್ನ ಪತ್ಪರ್ಷ ಬಲಿ ಕಲಹ, ಯಾಕೆ ಮುಟ್ಲಿಲ್ಲ? ಮುಟ್ಲಿಕ್ಕೆ ಆಗೋದಿಲ್ಲ, ಯಾಕೆ? ಚಕ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾ. ದುರ್ಗಾ ಅಂದರೆ ಏನರ್ಥ? ಮುಂದೆ ಅವರೇ ನಿರೂಪಣೆ ಮಾಡ್ತಾರೆ. ದುರ್ಗಾ ಅಂದರೆ ಬೆಟ್ಟ, ಗಂತುಮ್ ಅಶಕ್ಯ, ಹೋಗಲಿಕ್ಕೆ ಆಗೋದಿಲ್ಲ. ಕೋಟೆ, ಭದ್ರಕೋಟೆ ಅಂತ ಹೇಳ್ತಾರೆ. ಭದ್ರಕೋಟೆ ಅಂದರೆ ಏನು? ದುರ್ಗ ಅಂತ ಅರ್ಥ. ಭದ್ರಕೋಟೆ ಇದೆ ಅಲ್ಲಿ, ಹೋಗ್ಲಿಕ್ಕಾಗೋದಿಲ್ಲ. ಯಾವುದು ಹೋಗ್ಲಿಕ್ಕಾಗೋದಿಲ್ಲವೋ ಅದೇ ದುರ್ಗ. ಲಕ್ಷ್ಮೀದೇವಿ, ಅವಳ ಬಳಿ ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಲಕ್ಷ್ಮೀದೇವಿಯೇ, ಲಕ್ಷ್ಮೀದೇವಿಯ ಪತಿಯಾದ ಪರಮಾತ್ಮನನ್ನು ನಿತ್ಯ ಸ್ತುತಿಸಿ ಚಿಂತಿಸಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಒಲಿಸಿಕೊಂಡ್ರೆ ತಾನೇ ಮನ ಒಲೆದು ಬರಬೇಕೇ ಹೊರತು ಲಕ್ಷ್ಮೀದೇವಿಯ ಬಳಿ ನಾನು ಹೋಗ್ತೇನೆ ಹೋಗ್ಲಿಕ್ಕಾಗೋದಿಲ್ಲ. ಈಗಿನ ಕಾಲದವ್ರು ಎಲ್ಲರೂ ಮಾಡ್ತಿರೋ ತಪ್ಪದೆ, ಲಕ್ಷ್ಮೀದೇವಿಯ ಬಳಿ ಹೋಗಿ ತಾನು ಗಂಟು ಕಟ್ಟಿ ಬಂದು ಮನೆಗೆ ಇಟ್ಕೊಂಡ್ಬಿಡ್ತೇನೆ ಅಂತ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೂ ಬೇಕು ದುಡ್ಡು, ದುಡ್ಡಿನ ಬಳಿಯೇ ತಾನು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೂಜಿನಲ್ಲಿ ಪಣ ಇಡ್ತಾರೆ, ಎಲ್ಲಿ ದುಡ್ಡಿದೆ ಅಂತ ಅಲ್ಲಿ ಅರಿಸಿ ಹೋಗ್ತಾರೆ. ಸಿಗ್ತಾಳೋ? ಆದರೆ ಪರಮಾತ್ಮನ ಬಳಿ ಬಂದು ಸೇವಾ ಮಾಡಿದರೆ ಲಕ್ಷ್ಮೀದೇವಿ ತಾನಾಗಿ ಮನೆಗೆ ಬರ್ತಾಳೆ. ಸಂಧ್ಯಾ ಕಾಲದಂದು ಅಂಥವ್ರ ಮನೆಗೆ ಬರಲಿಕ್ಕೆ, ಭಗವತ್ ಭಕ್ತರ ಮನೆಗೆ ನಾನು ಬರಬೇಕು ಅಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದಕ್ಕೆ ದಾಸರಾಯರು ಹೇಳಿದ್ರು. ಹೀಗೆ ಆ ಒಂದು ಸಂಧ್ಯಾ ಕಾಲದಲ್ಲಿ ಭಗವತ್ ಭಕ್ತರು ಬಾ ಅಂತ ಕರೆಯುವವರ ಮನೆಗೆ, ತನ್ನ ಪತಿಯನ್ನು ಸೇವೆ ಮಾಡಿದವರ ಮನೆಗೆ ನಾನು ಬರುತ್ತೇನೆ ಅಂತ ತುದಿಗಾಲಿನಲ್ಲಿ ಕಾಯುವ ಲಕ್ಷ್ಮೀದೇವಿ, ಅವರ ಹಿಂದೆ ತಾನು ಏನೋ ಕೆಟ್ಟ ಭಾವನೆಗೆ ವಿನಿಯೋಗ ಮಾಡಬೇಕು ಅಂತ ಅಟ್ಟಿಸಿಕೊಂಡು ಹೋಗುವವರ ಮನೆಗೆ ಬರಲಾರಳು. ಕಟ್ಟಪಟ್ಟು ಹಿಡಿದು ಕೂಡಿಸ್ತೇನೆ ಅಂತಂದರೆ ಕೂಡಿಸ್ಲಿಕ್ಕೂ ಆಗದವ ವ್ಯಕ್ತಿತ್ವವುಳ್ಳವಳು ಲಕ್ಷ್ಮೀದೇವಿ, ಶುದ್ಧಳು. ಸೀತಾ ಪ್ರಕೃತಿ ದಚ್ಚಾಪಿ ಯದಾ ರಕ್ಷೋ ಭಯಂಕರಿ ತದಾ ಸಾಕ್ಷಾನ್ ಮಹಾಲಕ್ಷ್ಮೀ ಕಿಂನ ರಕ್ಷೋ ಭಯಂಕರಿ. ಸೀತಾಕೃತಿ ಏನಿದೆ ಅದೇ ಎಂಥ ದೊಡ್ಡ ಕೆಲಸ ಮಾಡುತ್ತೆ ನೋಡಿ. ರಾಕ್ಷಸರಿಗೆ ಆ ಸೀತಾಕೃತಿಯೇ ರಾವಣನಿಗೆ ಮರಣವನ್ನು ತಂದುಕೊಡ್ತು. ಅವನ ಆಕೃತಿಯ ಮೇಲೆ ಇಚ್ಛೆ ಪಟ್ಟದ್ದಕ್ಕೆ ಏನಾಯಿತು? ರಾವಣನಿಗೆ ರಾಮನಿಂದ ಮರಣ ಉಂಟಾಯಿತು. ಆಕೃತಿಯ ಇಷ್ಟು ಭಯಂಕರ ಅಂತ ಆದರೆ ಇನ್ನು ಸೀತೆ ಎಷ್ಟು ಭಯಂಕರ ಆಗಿರಲಿಕ್ಕಿಲ್ಲ.
ಸೀತೆಯನ್ನು ಅಪೇಕ್ಷೆ ಪಟ್ಟರೆ, ಸೀತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಲಕ್ಷ್ಮಿಯನ್ನೇ ತನ್ನ ಕೆಟ್ಟ ಕಣ್ಣುಗಳಿಂದ ನೋಡಿದರೆ ಅವನಿಗೆ ಎಂತಹ ಶಿಕ್ಷೆ ಆಗಲಿಕ್ಕಿಲ್ಲ, ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಇಲ್ಲಿ ವಾದಿರಾಜಗುರು ಸಾರ್ವಭೌಮರು ಹೇಳತಕ್ಕಂಥವರಾಗಿದ್ದಾರೆ. ಅಂತಹ ಆ ಸೀತಾ ಮಾತೆ ತಾನು ದುರ್ಗೆಯಾಗಿ ಶುಂಭ ಮತ್ತು ನಿಶುಂಭರನ್ನು ಸಂಹಾರ ಮಾಡಿರ್ತಕ್ಕಂತಹ ಒಂದು ರೂಪ. ಅಷ್ಟು ಮಾತ್ರ ಅಲ್ಲ, ಭೀಷ್ಮಕರಾಜನ ಆಸ್ಥಾನದಲ್ಲಿ ಲಕ್ಷ್ಮೀದೇವಿ ತಾನು ರುಕ್ಮಿಣಿಯಾಗಿ ಬಂದಾಗಲೂ ಕೂಡ, ಸೀತಾಮಾತೆಯಾಗಿ ಬಂದಾಗಲೂ ಕೂಡ ಸೀತಾಮಾತೆಯ ಮೇಲೆ ಕಣ್ಣು ಹಾಕಿದವರು ತುಂಬ ಜನ. ನಾ ಮುಂದೆ ತಾ ಮುಂದೆ ಅಂತ ಶಿವಧನಸ್ಸನ್ನು ತುಂಡು ಮಾಡಿ ಸೀತಾಮಾತೆಯನ್ನು ಪಡೆಯೋಣ ಅಂತ ಪ್ರಯತ್ನ ಪಟ್ಟವರೆಷ್ಟೋ. ಆದರೆ ಅಲ್ಲೊಂದು ನಿಯಮ ಬಂಧಿತಾಗಿಬಿಟ್ಟಿತ್ತು. ಆ ಶಿವಧನಸ್ಸನ್ನು ಅದರ ಜಾವನ್ನು ಬಂಧಿಸಿ ಸೀತಾಮಾತೆಗೆ ಆ ಸಂಸಾರ ಬಂಧನಕ್ಕೆ ಒಳಪಡುವಂತೆ ಮಾಡಬೇಕು, ಈ ವಿಧದ ಒಂದು ಪಣ ಅಲ್ಲಿ ಎದುರಿತ್ತು. ಆದರೆ ರುಕ್ಮಿಣಿಗೆ ಯಾವ ಪಣವೂ ಇಲ್ಲ. ರುಕ್ಮಕ ರಾಜ ಭೀಷ್ಮಕರಾಜನ ಮಗಳು, ರುಕ್ಮಾಂಗದ ಅಣ್ಣ, ದುಷ್ಟಾವ ಅವನ ಚಿತ್ತಕ್ಕೆ ತೋಚಿದಂತೆ ಯಾರಿಗೆ ಬೇಕಾದ್ರೂ ಮದುವೆ ಮಾಡಿಕೊಡ್ತಾನೆ. ಅಲ್ಲಿ ಯಾವ ಪಣ ಇಲ್ಲ, ಏನಿಲ್ಲ. ಯಾವ ಪ್ರತಿಕೂಲಗಳಿಲ್ಲದ ಸಂದರ್ಭದಲ್ಲಿಯೂ ಕೂಡ ರುಕ್ಮಿಣಿಯನ್ನು ಯಾರಿಗೂ ಮುಟ್ಲಿಕ್ಕಾಗಲಿಲ್ಲ ಹೇಳತಕ್ಕಂಥವರಾಗಿದ್ದಾರೆ. ಚೈದ್ಯ ಶಾಲ್ವ ಜರ ಸಂಧ ಪೂರ್ವ ರುಕ್ಮಿ ಪ್ರಚೋದಿತ. ಚೈದ್ಯ ಸಾಲ್ವ ಚೇದಿ ದೇಶದ ರಾಜ ಶಿಶುಪಾಲ ಸಾಲ್ವ ಜರಾಸಂಧ ಇವರೇ ಮೊದಲಾದವರೆಲ್ಲರೂ ಕೂಡ ರುಕ್ಮಕರಾಜನಿಂದ ಆ ರುಕ್ಮಾಂಗದನಿಂದ ಪ್ರಚೋದಿತರಾಗಿ ರುಕ್ಮಿಣಿಯನ್ನು ಪಡೀಲಿಕ್ಕೆ ಎಲ್ಲರೂ ಸಿದ್ಧರಾಗಿ ಬಿಟ್ಟಿದ್ರು. ನಾ ಮುಂದೆ ತಾ ಮುಂದೆ, ನಾ ಮುಂದೆ ತಾ ಮುಂದೆ ಅಂತ. ಆದರೆ ಯಾರಿಗಾದರೂ ಆಯ್ತಾ? ಯಾರೂ ಹತ್ರ ಬರಲಿಕ್ಕಾಗಿಲ್ಲ. ಏಕಾಕಿನಿ ಮೀಮಾಂಸಾಧ್ವೀಂ ದ್ರಟ್ಟುಂ ವಾ ಸ್ಪ್ರಟ್ಟುಮೇವ ವಾ. ಏಕಾಕಿನಿ ಒಬ್ಬಳೆ ರುಕ್ಮಿಣಿ, ಒಬ್ಬಳೆ ಇಷ್ಟು ದುಷ್ಟರ ಮಧ್ಯದಲ್ಲಿದ್ದಾಳೆ. ತಾನೇನಾದರೂ ಪ್ರತಿಭಟನೆ ಮಾಡಿ ಕಷ್ಟಪಟ್ಟು ಈ ಒಂದು ಬಂಧನದಿಂದ ಹೊರಬರಬೇಕಿತ್ತು. ಆದರೆ ತಾನೇನು ಪ್ರತಿಭಟನೆ ಮಾಡೋದೇ ಬೇಡ, ಅವರಿಗೆ ಈಕಿನ ಮುಟ್ಟಲಿಕ್ಕಾಗಲಿಲ್ಲ. ದ್ರಷ್ಟುಂ ವಾ, ಯಾರಾದರೂ ರುಕ್ಮಿಣಿಯನ್ನು ನೋಡಲಿಕ್ಕಾಯ್ತೆ ಅಥವಾ ಮುಟ್ಲಿಕ್ಕಾಯ್ತೆ, ಏನು ಮಾಡಲಿಕ್ಕೂ ಆಗಲಿಲ್ಲ. ಅದು ಲಕ್ಷ್ಮೀದೇವಿಯ ಶಕ್ತಿ, ಲಕ್ಷ್ಮಿಯ ಸಾಮರ್ಥ್ಯ. ಕುತೋನ ಶೇಖುರ್ದೇವಸ್ಯ ಯಾತ್ರಾಂ ಕರ್ತುಂ ಗತಾಮಪಿ ಕೃಷ್ಣಸ್ತು ದೂರದಾಗತ್ಯ ತೃಣೀಕೃತ್ಯ ಅಖಿಲಾನ್ ರೂಪಾನ್ ನಿನ್ನೆ ತದ್ರುಕ್ಮಿಣೀಂ ಶುದ್ಧಾಂ ಸಿದ್ಧ ವಿದ್ಯಾವತಾಂ ಮತ ಹರ್ಯೇಕ ಪತ್ನಿ ತತ್ರೈವ ನಿತ್ಯಂ ಲಗ್ನ ಮನೋ ರಥಃ. ಯಾವ ಪೂಜೆಗೋಸ್ಕರ ರುಕ್ಮಿಣಿ ಹೋದಾಗ ದೂತರಿಂದ ಈ ವಾರ್ತೆಯನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮ ತಾನು ರಥದಲ್ಲಿ ಬಂದು ಆ ರುಕ್ಮಿಣಿಯನ್ನು ತಾನು ಕರೆದುಕೊಂಡು ಹೋಗ್ತಕ್ಕಂಥವನಾಗ್ತಾನೆ. ಹೀಗೆ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುವಾಗ ಕೃಷ್ಣ ಯಾರಿಗೂ ತಿಳಿಯದೆ ಸುಮ್ಮನೆ ಕರೆದುಕೊಂಡು ಹೋದದ್ದು, ಕೃಷ್ಣ ಅಪಹರಿಸಿಕೊಂಡು ಹೋದ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಎಲ್ಲರೂ ನೋಡುವಾಗಲೇ ತಾನು ರಥಕ್ಕೇರಿಸಿಕೊಂಡ ಒಂದು ಕೃಷ್ಣ ಕರೆದುಕೊಂಡು ಹೋದದ್ದು ಕೇಳಿ ಎಲ್ಲರೂ ಬಂದರೆ ಎಲ್ಲರೊಟ್ಟಿಗೆ ಯುದ್ಧ ಮಾಡಿ, ಇಲ್ಲಿ ಹೇಳತಕ್ಕಂಥವರಾಗಿದ್ದಾರೆ, ಎಲ್ಲರನ್ನು ತೃಣೀಕೃತ್ಯ ತೃಢಕ್ಕೆ ಸಮಾನರನ್ನಾಗಿ ಮಾಡಿ ಇನ್ನವರ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಅವರಿಗೆ ಮನವರಿಕೆ ಮಾಡಿ ರುಕ್ಮಿಣಿಯನ್ನು ತಾನು ಕರೆದುಕೊಂಡು ಹೋದನೆ ಹೊರತು ತಾನು ಯಾವ ವಿಧವಾದ ಬೇರೆ ಪ್ರಯತ್ನಗಳಿಂದ ಕರೆದುಕೊಂಡು ಹೋದದ್ದಲ್ಲ. ಈ ವಿಧದಲ್ಲಿಯೂ ಕೂಡ ರುಕ್ಮಿಣಿ ಅವತಾರ ರೂಪದಲ್ಲಿಯೂ ಕೂಡ ಶುದ್ಧಳು, ಸೀತಾಮಾತೆಯೂ ಕೂಡ ಶುದ್ಧ, ರುಕ್ಮಿಣಿಯೂ ಕೂಡ ಶುದ್ಧ. ಅವರಿರುವ ಶುದ್ಧತೆಯನ್ನು ಸಮರ್ಥನೆ ಮಾಡಿ ಹೀಗೆ ಭಾಗವತ ರಾಮಾಯಣ ಇವೇ ಮೊದಲಾದವುಗಳೆಲ್ಲವೂ ಕೂಡ ಆ ಲಕ್ಷ್ಮೀದೇವಿಯ ಶುದ್ಧತೆಯ ಬಗ್ಗೆ ಸಾರಿ ಸಾರಿ ಹೇಳತಕ್ಕಂಥದ್ದಾಗಿದೆ. ನಿರವಧ್ಯ ತಮಾ ತತ್ಮಾ ದ್ರಮ ಸರ್ವತ್ರ ಸರ್ವದಾ. ಆದ್ದರಿಂದ ರಮಾದೇವಿ
ಯಾರಿಂದಲೂ ಕೂಡ ವಜ್ಜಳಲ್ಲ, ಶುದ್ಧಳು, ಎಲ್ಲರನ್ನು ನಿಯಮನ ಮಾಡತಕ್ಕಂಥವಳು. ಅಮೃಣಿ ಸೂಕ್ತಾದಿಗಳು ಯಾರು ಅವಳ ಅಣತಿಗೆ ಯಾರ್ಯಾರು ಒಳಪಡ್ತಕ್ಕಂಥವರಾಗಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳತಕ್ಕಂಥದ್ದಾಗಿದೆ. ಹೀಗೆ ವಿಷ್ಣೋರನ್ಯಜ್ಜನಾತ್ ಸರ್ವಂ ಸದೇವಾಸುರಮಾನುಷಂ ಧಿಕ್ಕೃತ್ಯ ತೇಷಾಂ ದೋಷಾಂಚ ಪೃಥಕ್ ಪೃಥಗುದೀರ್ಯ ಚ. ಮತ್ತೆ ಮತ್ತೆ ಅದನ್ನು ಸಮರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ. ವಿಷ್ಣುಗೆ ವಿಷ್ಣುವಿನಿಂದ ಬೇರೆಯವರಾಗಿರ್ತಕ್ಕಂಥ ಎಲ್ಲರ ದೋಷಗಳನ್ನು ತಾನೇ ತಿಳಿದವಳಾದ್ದರಿಂದ ಆ ದೋಷವನ್ನು ತಾನೇ ಹೇಳಿ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಹೊರಬಂದ ಲಕ್ಷ್ಮೀದೇವಿ ಮಾಲೆಯನ್ನು ಧರಿಸಿದವಳಾಗಿ ಬೇರೆಯವರಲ್ಲಿರುವ ದೋಷಗಳನ್ನೆಲ್ಲವನ್ನು ಕೂಡ ತಾನೇ ದೋಷ ಸಂಕೀರ್ತನೆಯನ್ನು ಮಾಡಿ, ಆದ್ದರಿಂದ ಇವರೆಲ್ಲರನ್ನೂ ಕೂಡ ನಾನು ವರಿಸೋದಿಲ್ಲ, ಪರಮಾತ್ಮನ ಕೊರಳಿನಲ್ಲಿಯೇ ಈ ಮಾಲೆಯನ್ನು ಸಮರ್ಪಣೆ ಮಾಡುತ್ತೇನೆ ಅಂತ ತಾನು ಸಂಕಲ್ಪ ಮಾಡಿದವಳಾಗಿ ತಾನು ನಿಶ್ಚಿತ್ಯ ತಸ್ಯ ಸುಗುಣಾನ್ ಸತ್ಕೃತ್ಯಜ ಪದೇ ಪದೇ ತಸ್ಯ, ಪರಮಾತ್ಮನಲ್ಲಿರುವ ಒಳ್ಳೆ ಗುಣಗಳನ್ನು ಮನಸ್ಸಿನಲ್ಲಿ ದೃಢೀಕರಿಸಿಕೊಂಡು ಅದನ್ನು ಮತ್ತೆ 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 ಸಾರಿ ಹೇಳ್ತಾ ಆ ಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ಉತ್ಕೃತ್ಯ ಸಕಲಾನ್ ದೋಷಾನ್ ಧನ್ಯ ಕನ್ಯೈವ ಯಾರಮ. ಹೀಗೆ ಎಲ್ಲ ದೋಷಗಳಿಂದ ದೂರಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನಿತ್ಯಕನ್ಯಾ, ಲಕ್ಷ್ಮೀದೇವಿ ನಿತ್ಯ ಕನ್ಯಾವಸ್ಥೆಯಲ್ಲಿರ್ತಕ್ಕಂಥವ್ರು, ಪ್ರತಿನಿತ್ಯ ವಿಶಿಷ್ಟವಾಗಿರ್ತಕ್ಕಂತಹ ಆ ತಾರುಣ್ಯದ ಶರೀರವನ್ನು ಪಡಿತಕ್ಕಂಥವಳು, ಮುಪ್ಪಿಲ್ಲದೆ ಇರತಕ್ಕಂಥವಳು. ಅನ್ವಮಂಸ್ತಸ್ವರವಣಂ ಹರಿಂ ಸರ್ವಮನೋಹರಂ, ಇಂತಹ ಲಕ್ಷ್ಮೀದೇವಿ ತನ್ನ ಪತಿಯಾಗಿರ್ತಕ್ಕಂತಹ ಮನೋಹರನಾಗಿರ್ತಕ್ಕಂತಹ ಆ ಯಾವ ಪರಮಾತ್ಮನನ್ನು ತಾನು ಪಡಿತಕ್ಕಂಥವಳಾಗಿದ್ದಾಳೆ. ತಚ್ಚಿಂತ ಮನ್ಯತಾ ಕರ್ತುಂ ದೇವೋ ವಾ ದಾನವೋಪಿ ವಾ ನೈವ ಶಕ್ನೋತ್ತದಾ ಕೋಪಿ ಸಾಚ ವವ್ರೇ ಹರಿಂಪತಿಂ. ಅಂತಹ ಲಕ್ಷ್ಮೀದೇವಿಯನ್ನು ಅವಳ ಮನಸ್ಸನ್ನು ಬೇರೆ ವಿಧವಾಗಿ ಮಾಡಲಿಕ್ಕೆ ಯಾರಿಗೂ ಕೂಡ ಆಗಲಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ನೇರವಾಗಿ ಆ ಪರಮಾತ್ಮನನ್ನೇ ತಾನು ವರಿಸ್ತಕ್ಕಂಥವಳಾಗಿದ್ದಾಳೆ, ಅದನ್ನೇ ಹೇಳತಕ್ಕಂಥವರಾಗಿದ್ದಾರೆ. ದೋಷಜ್ಞಾನಖಿಲ ದೇವಾನಾಂ ಗುಣಜ್ಞಾರಮಣಸ್ಯ ಚ ಕುತೋನ್ಯತ್ರ ರತಿಂ ಕುರಿಯಾದ ರತಿಂ ಚ ಸ್ವಭರ್ತರಿ. ಯಾಕೆ ಅವಳು ಪರಮಾತ್ಮನನ್ನು ವರಿಸಿದ್ಲು? ಮತ್ತೊಂದು ಕಾರಣವನ್ನು ಕೊಟ್ಟರು. ಹಿಂದೆ ಹೇಳಿದ ಕಾರಣವನ್ನೇ ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡಿ ಮತ್ತೆ ಹೇಳತಕ್ಕಂಥವರಾಗಿದ್ದಾರೆ. ಇತರರಲ್ಲಿ ದೋಷವನ್ನು ತಿಳಿದವಳು, ಪರಮಾತ್ಮನಲ್ಲಿ ಗುಣಗಳನ್ನು ತಿಳಿದವಳು. ಅವಳು ಯಾರನ್ನು ಬಯಸ್ತಾಳೆ? ಪರಮಾತ್ಮನನ್ನೇ ಬಯಸ್ತಾಳೆ. ಲೋಕದ ಲೋಕದ ಸಿದ್ಧ. ಒಬ್ಬ ಒಂದು ಕನ್ಯೆಗೆ ಇಬ್ಬರು ವರ, ಇರುವರ ಜಾತಕ ಒಬ್ಬ ಕನ್ಯೆಯ ಕೈಯಲ್ಲಿದೆ. ಒಬ್ಬಳು ಒಬ್ಬ ವ್ಯಕ್ತಿ ಹುಟ್ಟು ಶ್ರೀಮಂತ, ಅವನಲ್ಲಿ ತುಂಬ ಶ್ರೀಮಂತಿಕೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಐಷಾರಾಮಿ ಪದಾರ್ಥಗಳಿವೆ. ನೋಡಲಿಕ್ಕೆ ನಮ್ರನ ರೀತಿ ಕಾಣಿಸ್ತಾನೆ. ಹತ್ತಾರು ಜನ ಇವ ತುಂಬ ಗುಣವಂತ, ಇವನ ಬಳಿ ಅದ್ಭುತವಾಗಿ ಸಂಸಾರ ಮಾಡಬಹುದು ಅಂತ ಹೇಳಿದ್ದಾರೆ. ಶ್ರುತ ದೃಷ್ಟ ಎಲ್ಲವೂ ಕೂಡ ಅವನಲ್ಲಿ ಗುಣಗಳನ್ನು ಹೇಳ್ತಾ ಇದೆ. ಇನ್ನೊಬ್ಬನಲ್ಲಿ ನೋಡಲಿಕ್ಕೆ ಏನೂ ಕಾಣಿಸ್ತಾ ಇಲ್ಲ, ದೋಷಗಳು ಕೂಡ ಹೇಳ್ತಕ್ಕಂಥವರಾಗಿದ್ದಾರೆ. ಶ್ರುತ ದೃಷ್ಟ ದೋಷಗಳು ಕಾಣಿಸ್ತಾ ಇದೆ, ಮತ್ತು ಗುಣಗಳು ಯಾವುದೂ ಇಲ್ಲ, ಶ್ರೀಮಂತಿಕೆ ಇತ್ಯಾದಿ ಗುಣಗಳು ಯಾವುದೂ ಇಲ್ಲ. ಕನ್ಯೆ ಏನು ಮಾಡ್ತಾಳೆ? ಗುಣಗಳಿಂದ ಕೂಡಿದ ವ್ಯಕ್ತಿಯನ್ನು ಆರಿಸ್ತಾಳೆ ಹೊರತು ದೋಷದಿಂದ ಕೂಡಿದವರನ್ನು ಆರಿಸೋದಿಲ್ಲ. ಹೇಗೋ ಸಾಮಾನ್ಯ ನಿಯಮ ಇದು. ಇನ್ನು ಲಕ್ಷ್ಮೀದೇವಿ ಆ ಎಲ್ಲ ಗುಣಗಳಿಂದ ಕೂಡಿರ್ತಕ್ಕಂತಹ ಗುಣಗಳ ಆಕರನಾದ ಪರಮಾತ್ಮನನ್ನು ಬಿಟ್ಟು ಯಾರನ್ನು ತಾನು ವರಿಸ್ತಕ್ಕಂಥವಳಾಗುತ್ತಾಳೆ? ಯಾರನ್ನು ವರಿಸೋದಿಲ್ಲ, ಪರಮಾತ್ಮನನ್ನೇ ನೇರ ವರಿಸ್ತಕ್ಕಂಥವಳಾಗಿದ್ದಾಳೆ ಇಂತಹ ಲಕ್ಷ್ಮೀದೇವಿ. ಕನ್ಯಾದಜಾಯಾಂ ಯಚ್ಚಿತ್ತ ಕ್ಷೋಭಂ ಕರ್ತುಂ ನ ಶೇಕಿರೆ. ಕನ್ಯಾದಶೆಯಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ಚಿತ್ತಕ್ಷೋಭ ಆಗಲಿಲ್ಲ, ಅದನ್ನು ಮಾಡಲಿಕ್ಕಾಗಲಿಲ್ಲ. ಇನ್ನು ಪತಿಯಾದ ಪರಮಾತ್ಮನನ್ನು ಮತ್ತೆ ಪತಿಯನ್ನಾಗಿ ಪಡೆದಾಗ, ಪತಿಯಾದ ಪರಮಾತ್ಮ ಅಂತ ಹೇಳಿದ್ದೆ ಯಾಕೆ ಅಂದರೆ ನಿತ್ಯ ಅವರಿಬ್ಬರ ದಾಂಪತ್ಯ ಇದೆ, ಅದನ್ನು ಸೂಚನೆ ಮಾಡಲಿಕ್ಕೆ. ಪತಿಯಾದ ಪರಮಾತ್ಮನನ್ನು ಮತ್ತೆ ಪತಿಯನ್ನಾಗಿ ಪಡೆದಾಗ ತಾನೇ ರಕ್ಷಕನಾಗಿ ನಿಂತಿರ್ತಾನಾದ್ದರಿಂದ ಆ ಸಂದರ್ಭದಲ್ಲಿಯೂ ಚಿತ್ತಕ್ಷೋಭ ಎಂಬತಕ್ಕಂಥದ್ದಾಗಲಿಲ್ಲ. ಹೀಗೆ
ಆ ಲಕ್ಷ್ಮೀದೇವಿಯ ಶುದ್ಧತಾ. ಅತ ಸ್ವತೋ ಅನ್ಯತೋ ವಾಪಿ ಕದಾಚಿದಪಿ ಕುತ್ರಚಿತ್ ರಮಾಯಾಂ ಹರಿಭಾಯ ಹರಿಭಾಮಾಯಾಂ ದೋಷಸ್ಯಾವಸರೋ ನಹಿ. ಆದ್ದರಿಂದ ಸ್ವಯಂ ತಾನು ದೋಷವನ್ನು ತಂದುಕೊಳ್ಳೋದಿಲ್ಲ, ಇನ್ನೊಬ್ಬರಿಂದಲೂ ಕೂಡ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಯಮನ ಮಾಡಲಿಕ್ಕೆ ಪರಮಾತ್ಮನಿದ್ದಾನೆ. ಸ್ವಯಂ ತಾನೇ ದುರ್ಗೆಯಾಗಿ ಚಕ್ರ, ಪರಮಾತ್ಮನ ಚಕ್ರ, ಸುದರ್ಶನ ಚಕ್ರವಾಗಿ ತಾನೇ ನಿಯಮನವನ್ನು ಕೂಡ ಮಾಡಬಲ್ಲಳು. ಈ ಅರ್ಥದಲ್ಲಿ ಲಕ್ಷ್ಮೀದೇವಿಯ ಹತ್ತಿರವೂ ಕೂಡ ಯಾರು ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಅವಳು ನಿತ್ಯ ಶುದ್ಧಳು ಅನ್ನುವುದನ್ನು ಇಲ್ಲಿ ನಿರೂಪಣೆ ಮಾಡತಕ್ಕಂಥವರದು. ಹೌದು, ಇದರಿಂದ ಕೊನೆಗೇನು ನಿರೂಪಿತವಾಯಿತು? ಯಥೋ ಅಮಂಗಲಲೇಟಸ್ಯಾಪ್ಯವಕಾಶೋ ನತು ಶ್ರಿಯಾಂ ಅತಯೇವ ವದಂತಿ ಮಾಂ ಸರ್ವೇ ಮಂಗಳ ದೇವತಾಂ. ಆದ್ದರಿಂದ ಎಲ್ಲ ಮಂಗಳಗಳಿಗೆ ಇವಳೇ ಆಕರ, ಅದರಿಂದ ಇವಳನ್ನು ಮಂಗಳ ದೇವತಾ ಅಂತ ಎಲ್ಲರೂ ಕರೀತಕ್ಕಂಥವರಾಗಿದ್ದಾರೆ. ಅದಕ್ಕೆ ಇಂದಿರಾ ಲೋಕ ಮಾತಾ ಮಾರಮ ಮಂಗಳ ದೇವತಾ ಅಂತ ಅವಳ ಅಮರದಲ್ಲಿ ಆ ಲಕ್ಷ್ಮೀದೇವಿಯನ್ನು ಮಂಗಳ ದೇವತಾ ಅಂತ ಕರೀತಕ್ಕಂಥವರಾಗಿದ್ದಾರೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಅಂತ ಲಕ್ಷ್ಮೀದೇವಿಯ ಪ್ರಾರ್ಥನೆಯೂ ಹೇಳುತ್ತದೆ. ಎಲ್ಲ ಮಂಗಲವನ್ನು ತಂದುಕೊಡ್ತಕ್ಕಂಥವಳು ಲಕ್ಷ್ಮೀದೇವಿ ಅಂತ ಸಾರಿ ಸಾರಿ ಹೇಳತಕ್ಕಂಥವರಾಗಿದ್ದಾರೆ. ಈ ಮಂಗಲವನ್ನು ತಂದುಕೊಡುವ ಲಕ್ಷ್ಮೀದೇವಿ, ಅವಳಲ್ಲಿ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಯುಕ್ತಿಗಳಿಂದ ದೋಷದ ಲವಲೇಶವು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ಶುದ್ಧ ಅಂತಾಯಿತು. ಅದನ್ನು ಇಷ್ಟರವರೆಗೆ ಸಮರ್ಥನೆ ಮಾಡಿದರು. ಆದರೆ ಪರಶುಕ್ಲ ಅಂದರೆ ಏನರ್ಥ? ನಾವು ಮಾಡಿದ ಅರ್ಥ ಏನು? ಪರಮಾತ್ಮನ ವಿಷಯದಲ್ಲಿ ಶುದ್ಧವಾದ ಮನಸ್ಥಿತಿ ಉಳ್ಳವರು. ಪರಮಾತ್ಮನ ವಿಷಯದಲ್ಲಿ ಯಾವುದೇ ಸಂಶಯಾದಿಗಳ ಹೊರಲಿಲ್ಲ. ಪರಮಾತ್ಮ ಸರ್ವೋತ್ತಮ ಅಂತ ಅನ್ನುವ ವಿಷಯದಲ್ಲಿ ಪರಮಾತ್ಮ ಸರ್ವಗುಣ ಪರಿಪೂರ್ಣ, ಈ ಎಲ್ಲ ಜನ್ಮಾದ್ಯಷ್ಟ ಕರ್ತೃತ್ವ ಪರಮಾತ್ಮನಲ್ಲಿದೆ, ಇವೇ ಮೊದಲಾದ ವಿಷಯದಲ್ಲಿ ಸಂಶಯ ಹೀನಳು. ಇದು ಹೇಗೆ ಸಿದ್ಧ ಆಯಿತು? ಸಂಶಯ ಬರಬೇಕು ಅಂತಾದರೆ ದೋಷ ಇರಬೇಕು. ದೋಷ ದೂರಳು ಶುದ್ಧಳು ಅಂತಾದಾಗ ಇವಳ ಶುದ್ಧತಾ ಅನ್ನುವುದು ಇವಳಲ್ಲಿರುವ ಸಂಶಯ ರಾಹಿತ್ಯವನ್ನು ಪ್ರತಿಪಾದನೆ ಮಾಡುತ್ತದೆ. ಸಂಶಯ ರಾಹಿತ್ಯ ಇಲ್ಲ, ಆದ್ದರಿಂದ ಇವಳಲ್ಲಿ ಪರಶುಕ್ಲತ್ವ ಅನ್ನೋದು ಪ್ರತಿಪಾದಿತವಾದಂತಾಗುತ್ತದೆ. ಹೀಗೆ ಲಕ್ಷ್ಮೀದೇವಿಯಲ್ಲಿ ಆ ಪರಶುಕ್ಲತ್ವವನ್ನು ಪ್ರತಿಪಾದನೆ ಮಾಡುವ ಆ ಮೂರನೇ ವಿಲಾಸ ಇಲ್ಲಿಗೆ ಸಮಾಪ್ತಿ ಆಗುತ್ತೆ. ನಾಲ್ಕನೇ ವಿಲಾಸದಲ್ಲಿಯೂ ಕೂಡ ಅದನ್ನೇ ಮುಂದುವರಿಸಿ ಸಮರ್ಥನೆ ಮಾಡತಕ್ಕಂಥವರಾಗಿದ್ದಾರೆ. ನಾಲ್ಕನೇ ವಿಲಾಸದಲ್ಲಿ ಲಕ್ಷ್ಮೀದೇವಿಯ ಪರಶುಕ್ಲತ್ವವನ್ನು ಆ ಲಕ್ಷ್ಮಿಯ ಮಾತಿನಿಂದಲೇ ಸಮರ್ಥನೆ ಮಾಡತಕ್ಕಂಥವರಾಗಿದ್ದಾರೆ. ಏನು? ರುಕ್ಮಿಣಿ ಮತ್ತು ಕೃಷ್ಣ, ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂತಹ ಆ ಯಾವ ರುಕ್ಮಿಣಿ ಇದ್ದಾಳೆ ಆ ರುಕ್ಮಿಣಿ ಮತ್ತು ಕೃಷ್ಣರಿಗೆ ಒಂದು ಸಂವಾದ ನಡೀತದೆ. ಕೃಷ್ಣ ಹೇಳ್ತಾನೆ, ನೀನ್ಯಾಕೆ ನನ್ನನ್ನು ಮದುವೆ ಆದಿ? ನನ್ನಲ್ಲಿ ನೋಡಿದರೆ ಬೇಕಾದಷ್ಟು ದೋಷ ಇದೆ, ಬಡತನ. ನನ್ನ ಬಿಟ್ಟು ಎಂತೆಂಥ ರಾಜರೆಲ್ಲ ಸಾಲು ನಿಂತಿದ್ರು, ಆ ಸಿಂಹಾಸನ ಅನ್ನೋದು ನಮಗೆ ಬರದೇ ಇಲ್ಲ. ಎಲ್ಲಿಯೂ ನಾ ಸಿಂಹಾಸನದಲ್ಲಿ ಕುಳಿತವನೇ ಅಲ್ಲ, ಕೂಡುವವನು ಅಲ್ಲ. ರಾಜನಲ್ಲದೇ ಇರತಕ್ಕಂಥ ನನ್ನನ್ನೇ ಮದುವೆ ಆಗಬೇಕು ಅಂತ ಅಷ್ಟೆಲ್ಲ ಪಣ ತೊಟ್ಟು ಕಷ್ಟಪಟ್ಟು ದೂತಿನಿಂದ ಆ ಪತ್ರ ಎಲ್ಲ ಬರೆದು ಕಳಿಸಿ ಆಮೇಲೆ ನಾ ಬಂದು ನಿನ್ನ ಕರ್ಕೊಂಬಂದು ಈ ಮದುವೆ ಬೇಕಿತ್ತ ನಿನಗೆ? ಯಾರೋ ಶಿಶುಪಾಲನೋ ಅಥವಾ ಜರಾಸಂಧನೋ ಯಾರನ್ನೋ ಮದುವೆ ಆಗಿದ್ದರೆ ಎಂಥ ರಾಜ್ಯಕ್ಕೆ ಪಟ್ಟಧರಿಸಿ ಆಗ್ತಾ ಇದ್ದಿ ನೀನು, ಎಷ್ಟು ಸುಖ ನಿನ್ನಲ್ಲಿರ್ತಿತ್ತು. ಹೀಗೆಲ್ಲ ಕೃಷ್ಣ ಕುಚೋದ್ಯ ಮಾಡ್ತಾ ಪ್ರಶ್ನೆ ಮಾಡಿ ಆಗ ಅದಕ್ಕೆ ಲಕ್ಷ್ಮೀದೇವಿ ಭಾಗವತದಲ್ಲಿಯೇ ಈ ಇವನ ಪ್ರಶ್ನೆಗೆ ತಾನು ಉತ್ತರ ಕೊಡ್ತಾಳೆ. ಆ ಉತ್ತರದಲ್ಲಿ ಲಕ್ಷ್ಮೀದೇವಿಯ ಶುದ್ಧತಾ ಆ ಪರಶುಕ್ಲತ್ವ ಸಮರ್ಥಿತವಾಗುತ್ತದೆ. ಆ ಮಾತಿನಿಂದಲೇ ಅವಳ ಶುದ್ಧತಾವನ್ನು ಸಮರ್ಥನೆ ಮಾಡುವ ಭಾಗ ಅದನ್ನು ಈ ನಾಲ್ಕನೇ ವಿಲಾಸದಲ್ಲಿ ವಿಶದವಾಗಿ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ, ಹೇಳತಕ್ಕಂಥವರಾಗಿದ್ದಾರೆ. ಕಿಂಚ ಭಾಗವತೆ ಪ್ರೇಮ ಕಲಹೇ ಹರಿಣೋದಿತಂ ಯದ್ವಾಕ್ಯಂ ತದ್ವಿಚಾರೇಪಿ ನಿರವದ್ಯಾಭವದ್ರಮಾ. ಏನು ಅಲ್ಲಿ ವಿನೋದದ ಕಲಹ ಆಗಿದೆ, ಆ ಕಲಹದಿಂದ ನಿರವದ್ಯಳಾಗಿರ್ತಕ್ಕಂತಹ ದೋಷ ದೂರಳಾದ
ಆ ರಮಾದೇವಿ ತಾನೇ ಹೇಳಿಕೊಂಡ ಮಾತುಗಳಿಂದ ಅವಳ ಶುದ್ಧತಾ ಅದರ ಪ್ರಮಾಣ ಎಷ್ಟು ಅನ್ನುವುದನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಮುಂದೆ ಹೇಳ್ತಕ್ಕಂಥವಳಾಗಿದ್ದಾಳೆ. ಮುಂದೆ ಕೃಷ್ಣ ಒಂದು ಮಾತನಾಡ್ತಾನಂತೆ, ಬಲವದ್ಭಿಕೃತದ್ವೇಷ ವಯಮಿತ್ಯುದಿತೆ ಸತಿ ಭರ್ತಾ ಭಕ್ತ ಭಯಕ್ಷೇತ್ರ ದಾತ್ರ ಸಕಲ ಸಂಪದಾಂ ಪ್ರತ್ಯಾಹತಂ ಪತಿಂ ಪ್ರೀತ್ಯ ಲಕ್ಷ್ಮೀರಕ್ಷುಣ್ಣಧೀಕಿಲ ಬಲವಾನಿಂದ್ರಿಯಗ್ರಾಮ ವಿದ್ವಾಂಸಮಿ ಕರಶತಿ ಇತಿ ಪ್ರಾಚೀನ ವಚನಾತ್ ಅನಿತ್ಯೈ ಪ್ರಕೃತೇಂದ್ರಿಯೈ ಬ್ರಹ್ಮ ರುದ್ರೇಂದ್ರ ಪೂರ್ವಾಣಾಂ ಗೀರ್ವಾಣಾನಾಂ ಚ ಸರ್ವದಾ ನಿತ್ಯಸ್ವರೂಪಭೂತಾನಾಂ ಶಕ್ತಿಚಿತ್ಸುಕತೇಜಸಾಂ ನಿರೋಧಕೈಸ್ತಹೇತೋ ತಥೋಪಿ ಬಲವತ್ತರೈಃ ಬಲವದ್ಭಿಃ ಕೃತದ್ವೇಷ. ನಾನೇನು ಮಾಡಿಬಿಟ್ಟಿದ್ದೇನೆ, ಬಲಿಷ್ಠರಾದವರಲ್ಲಿ ದ್ವೇಷ ಮಾಡಿದ್ದೇನೆ. ಕೃಷ್ಣ ತಾನಾಡುವ ಮಾತು, ಲೋಕದಲ್ಲಿ ಬಲಿಷ್ಠರು ಅಂತ ಕರೆಸಿಕೊಳ್ಳುವ ಜನ ಏನಿದ್ದಾರೆ ಅವರ ಮೇಲೆ ನಾನು ದ್ವೇಷ ಮಾಡಿದ್ದೇನೆ. ಕಂಸ ನನ್ನ ಕಂಡ್ರೆ ಕಂಸಂಗಾಗೋದಿಲ್ಲ, ಜರಾಸಂಧ, ಶಿಶುಪಾಲ, ಕೀಚಕ ಇವರೆಲ್ಲರೂ ಕೂಡ ಕೃಷ್ಣ ಕೃಷ್ಣ ಭಕ್ತರನ್ನು ಕಂಡ್ರೆ ದ್ವೇಷ ಮಾಡತಕ್ಕಂಥವ್ರು ಇವರು ದೊಡ್ಡ ಪಂಗಡ. ದುರ್ಯೋಧನ ಹೀಗೆ ಬಲಿಷ್ಠರನ್ನೆಲ್ಲರನ್ನೂ ಕೂಡ ನಾನು ಎದುರು ಅಂಗಡಿಯಲ್ಲಿ ನಿಲ್ಲಿಸಿ ನಾನು ಇತ್ತ ಇದ್ದೇನೆ, ನನಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಂತಹ ಬಲಿಷ್ಠರೆಲ್ಲರನ್ನೂ ಕೂಡ ಬಿಟ್ಟು ನೀನು ನನ್ನನ್ನೇ ಬಂದು ವರಿಸಿದ್ದೀಯಲ್ಲ, ಏನಿದರ ಕಾರಣ? ಹೀಗೆ ಕೃಷ್ಣ ಪ್ರಶ್ನೆ ಮಾಡಿದಾಗ ಭಕ್ತ ಭಯಚ್ಛೇತ್ತ, ಕೃಷ್ಣ ಭಕ್ತರ ಭಯವನ್ನು ನಾಶ ಮಾಡತಕ್ಕಂಥವನು. ಭಕ್ತರು ಯಾರಾದರೂ ಭಯದಲ್ಲಿದ್ದರೆ ಆ ಭಯವನ್ನು ನಾಶ ಮಾಡಿ ಅವರಿಗೆ ಧೈರ್ಯವನ್ನು ತುಂಬುವ ಕೃಷ್ಣ ಎಲ್ಲ ಸಂಪತ್ತುಗಳನ್ನು ಸಜ್ಜನರಿಗೆ ಕೊಡತಕ್ಕಂತಹ ಕೃಷ್ಣ ತಾನು ಈ ಪ್ರಶ್ನೆ ಮಾಡಿದಾಗ ಲಕ್ಷ್ಮೀದೇವಿ ತಾನು ಅಷ್ಟೇ ಪ್ರೀತಿ ಭಾವನೆಯಿಂದ ಕೃಷ್ಣನಿಗೆ ತಾನು ಉತ್ತರ ಕೊಡತಕ್ಕಂಥವಳಾಗಿದ್ದಾಳೆ. ಸ್ವಾಮಿ, ನಿಮಗೆಲ್ಲಿಯ ಭಯ? ಯಾರಿಗೆ ಭಯ ಉಂಟಾಗಬೇಕು? ಬಲವಾನಿಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ. ಬಲ ದುರ್ಬಲ ಎಲ್ಲಿಂದ ನಿರ್ಣಯ ಆಗುತ್ತೆ ಅಂತಂದರೆ ಇಂದ್ರಿಯಾದಿಗಳಿಂದ ನಿರ್ಣಯ ಆಗ್ತದೆ. ಎಲ್ಲರಿಗಿಂತಲೂ ಕೂಡ ಬಲಿಷ್ಠ ಯಾವುದು ಅಂತ ಹೇಳಿದರೆ ಇಂದ್ರಿಯಗಳು. ಆ ಇಂದ್ರಿಯಗಳು ಜ್ಞಾನಿಗಳನ್ನು ಕೂಡ ಅಡ್ಡದಾರಿಗೆ ಎಳೀತದೆ, ಇದು ದುಷ್ಟರನ್ನು ಎಳಿದೇ ಬಿಡುತ್ತದೆ. ಒಳ್ಳೆ ಜ್ಞಾನದ ಆಕರ ಜ್ಞಾನಿಗಳು ಎಲ್ಲ ಜ್ಞಾನವನ್ನು ಪಡೆದಿದ್ದಾರೆ, ಸಾಧನೆ ಮಾಡಿಕೊಂಡಿದ್ದಾರೆ, ಅಂಥವರನ್ನು ಕೂಡ ಬಿಡೋದಿಲ್ಲ. ಅವರನ್ನು ಅಡ್ಡದಾರಿಗೆ ಎಳಿತಕ್ಕಂಥದ್ದು ಯಾವುದು? ಇಂದ್ರಿಯಗಳು. ವಿದ್ವಾಂಸಮಿ ಕರ್ಷತಿ ಅಂಥದ್ದು ಇತಿ ಪ್ರಾಚೀನ ವಚನಾತ್ ಅನಿತ್ಯೈ ಪ್ರಾಕೃತೇಂದ್ರಿಯೈ. ಅನಿತ್ಯವಾದ ಪ್ರಕೃತಿ ಸಂಬಂಧವಾದ ಏನೊಂದು ಇಂದ್ರಿಯಗಳಿವೆ ಆ ಇಂದ್ರಿಯಗಳಿಂದ ಎಂಥವರು? ಬ್ರಹ್ಮ ರುದ್ರೇಂದ್ರ ಪೂರ್ವಾಣಾಂ ಗೀರ್ವಾಣಾನಾಂಚ ಸರ್ವದಾ. ಬ್ರಹ್ಮ ರುದ್ರ ಇಂದ್ರ ಇವರೇ ಮೊದಲಾಗಿರ್ತಕ್ಕಂಥವರನ್ನು ಕೂಡ ಏನು ಮಾಡ್ತದೆ ಈ ಇಂದ್ರಿಯಗಳು? ಅಡ್ಡದಾರಿಗಳದ್ದು ಬಿಡ್ತದೆ. ಪರಮಾತ್ಮ ವಿರೋಧಿಯಾದ ಕೆಲಸಗಳನ್ನು ಮಾಡುವ ಕೃತ್ಯ ಬಂದುಬಿಡುತ್ತದೆ. ಇಂದ್ರನಿಗೂ ಕೆಲವೊಂದು ಸಂದರ್ಭದಲ್ಲಿ ಅಹಂಕಾರ ಬಂದಿದ್ದುಂಟು. ಅಹಂಕಾರದಿಂದ ಮಾಡಬಾರದ ಕೆಲಸಗಳನ್ನು ಮಾಡಿದ್ದದಾದ ನಂತರದಲ್ಲಿ ಬುದ್ಧಿ ಪ್ರಚೋದಿತವಾಗಿ ಹೌದು ಮಾಡಿಬಿಟ್ಟೆ ಅಂತ ತಾನು ಅಂದುಕೊಂಡ ಸಂದರ್ಭಗಳೆಲ್ಲ ಉಂಟು. ಇಂದ್ರ ತಾನು ನನ್ನದೇ ಶ್ರೇಷ್ಠತ್ವ ಅಂತ ತಾನು ಭೋರ್ಗರಿಯುವ ಮಳೆಯನ್ನು ಸುರಿಸಿ ಕೃಷ್ಣ ಪರಮಾತ್ಮ ಕಿರುಬೆರಳಿನಲ್ಲಿ ಪರ್ವತವನ್ನು ಎತ್ತಿ ಹಿಡಿದಾಗ ಅದಾದ ನಂತರದಲ್ಲಿ ತನ್ನ ತಪ್ಪಿನ ಅರಿವಾಗಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನೆಲ್ಲ ಕಾಣುತ್ತೆ. ಹೀಗೆ ಇಂದ್ರ ಹಲವಾರು ಬಾರಿ ಮಾಡಿದ್ದಾನೆ. ರುದ್ರನಲ್ಲಿಯೂ ಅಲ್ಲಲ್ಲಿ ಕಾಣಬಹುದು.
ಆದರೆ ಬ್ರಹ್ಮ ಅಂತ ಹೇಳಿಬಿಟ್ರು. ಯಾಕೆ ಬ್ರಹ್ಮ ಅಂತ ಹೇಳಿಬಿಟ್ರು ಅಂತಂದರೆ, ಅದಕ್ಕೋಸ್ಕರ ಹೇಳತಕ್ಕಂಥವರಾಗಿದ್ದಾರೆ, ಛತ್ರಿ ನ್ಯಾಯ ಅಂತ ಲೋಕದಲ್ಲೊಂದು ನ್ಯಾಯ ಇದೆ. ಒಂದು ಛತ್ರಿ ಅಂದರೆ ಒಂದು ಸಮೂಹ, ಸಮೂಹ ನ್ಯಾಯದಲ್ಲಿ ಸಮೂಹವನ್ನು ಹೇಳಬೇಕಾದ್ರೆ ಸುಮ್ಮನೆ ಹಾಗೆ ಬಂತು ಅಂತ ಹೇಳಿದರೆ ಹೊರತು ಬ್ರಹ್ಮರಲ್ಲಿ ದೋಷ ಇಲ್ಲ. ಬ್ರಹ್ಮ ಪರಶುಕ್ಲತ್ರಯರಲ್ಲಿ ಸೇರತಕ್ಕಂಥವರಾದ್ದರಿಂದ ಬ್ರಹ್ಮನಲ್ಲಿ ಈ ವಿಧವಾದ ಪಂಚೇಂದ್ರಿಯಗಳಿಂದ ಸಂಬಂಧಿಯಾದ ದೋಷಗಳು ಬರುವುದಿಲ್ಲ. ಮತ್ತೇನಿಟ್ಕೊಳ್ಬೇಕು, ಬ್ರಹ್ಮನ ಸ್ಥಾನಕ್ಕೆ ಬರತಕ್ಕಂತಹ ಇತರೆ ದೇವತೆಗಳು ಅಂತ ಬ್ರಹ್ಮಸ್ಥಾನಕ್ಕೆ ಬರುವವರು ಅಂತ ಇಟ್ಕೊಂಡ್ಬಿಡೋದಷ್ಟೆ. ಹಾಗೆ ಛತ್ರಿನ್ಯಾಯದಿಂದ ಅದನ್ನು ಇಟ್ಟುಕೊಂಡು ಹೇಳಿದ್ದೇ ಹೊರತು ಬ್ರಹ್ಮನಲ್ಲಿ ಇಟ್ಟುಕೊಳ್ಳಬಾರದು. ರುದ್ರಾದಿಗಳಲ್ಲಿಯೂ ಕೂಡ ಈ ಪಂಚೇಂದ್ರಿಯ ಸಂಬಂಧಿಯಾದ ದೋಷ ಬರುತ್ತದೆ. ಇನ್ನು ಪಾಮರರಾದ ಈ ಒಂದು ರಾಕ್ಷಸರಲ್ಲಿ ದೋಷಗಳು ಬರೋದಿಲ್ವೇ? ಆ ಚೇದಿ ದೇಶದ ರಾಜ್ಯರ ಸಂಧ ಅವರು ಇವರೇ ಅಲ್ಲ, ಅವರಲ್ಲಿ ದೋಷಗಳು ಸರ್ವೇ ಸಾಮಾನ್ಯವಾಗಿ ಬರೋದೆಲ್ಲ ಕುಣಿತವೆ. ದೋಷಗಳೇ ನರ್ತನ ಮಾಡ್ತಾ ಇರ್ತವಲ್ಲಿ, ಗುಣಗಳಿಗೆ ಅವಕಾಶವೇ ಇರೋದಿಲ್ಲ. ಅದರಿಂದ ದೂರನಾಗಿರ್ತಕ್ಕಂತಹ ನೀನು ನಿತ್ಯ ಸ್ವರೂಪ ಭೂತಾನಾಂ ಶಕ್ತಿಚಿತ್ಸುಕತೆ ದದಾಂ ನಿರೋಧೈಕಸ್ತಹೇತೋ ತಥೋಪಿ ಬಲವತ್ತರೈ, ಅದಕ್ಕಿಂತ ಬಲವತ್ತರವಾಗಿರ್ತಕ್ಕಂತಹ ಯಾವ ಈ ಪಂಚೇಂದ್ರಿಯಗಳು ಇದರ ಲೇಪವೂ ಇಲ್ಲ. ಅನಾದಿಕಾಲಮಾರಭ್ಯ ಕೃತದ್ವೇಷೈರಿವ ಪ್ರಭೋ, ಅವುಗಳೇ ದ್ವೇಷ ಮಾಡಿಬಿಟ್ಟಿವೆ ಅಂತೆ. ಅನಾದಿಕಾಲದಿಂದ ನಿನ್ನನ್ನು ಅವುಗಳೇ ದ್ವೇಷ ಮಾಡಿಬಿಟ್ಟಿವೆ. ಆ ಯಾವ ಪಂಚೇಂದ್ರಿಯಗಳೇನಿವೆ, ಆ ಇಂದ್ರಿಯಗಳು, ಆ ಪ್ರಕೃತಿ ವಿಕೃತವಾದ ಇಂದ್ರಿಯಗಳೇನಿವೆ, ಅವುಗಳು ಅನಾದಿಕಾಲದಿಂದ ನೋಡಿ ಈ ಪರಮಾತ್ಮ ಬಿಟ್ಟು ಬೇರೆ ಎಲ್ಲ ಕಡೆ ನಮ್ಮ ಕೆಲಸ ಮಾಡೋಣ, ಪರಮಾತ್ಮನಲ್ಲಿ ಮಾಡಲಿಕ್ಕಾಗುವುದಿಲ್ಲ ಅಂತ ಬಲಿಷ್ಠವಾದ ಅವುಗಳೇ ದ್ವೇಷ ಮಾಡಿವೆ, ಅವುಗಳನ್ನೇ ಗೆದ್ದವನು ನೀನು, ಅದನ್ನು ಹೇಳಿಕ್ಕೆ ಹೊರಟಿದ್ದಾರೆ. ನೀನು ಬಲಿಷ್ಠ ಅಲ್ಲ ಅಂತ ಯಾರು ಹೇಳಿದ್ದು? ನನಗಿಂತ ಬಲಿಷ್ಠರೆಲ್ಲರೂ ಅವರನ್ನು ನಾನು ದ್ವೇಷ ಕಟ್ಟಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೆ ಸ್ವಾಮಿ. ನೀನೇ ಬಲಿಷ್ಠ, ಅವರೇ ದುರ್ಬಲರು. ಅನಾದಿಕಾಲದಿಂದ ಅವುಗಳನ್ನು ಗೆದ್ದು ನೀನೇನು ಇಲ್ಲಿದ್ದಿ, ನೀನೇ ನಿಜವಾದ ಬಲಿಷ್ಠ, ಅವರೇ ದುರ್ಬಲರು. ಆದ್ದರಿಂದ ನಿತ್ಯ ಜ್ಞಾನಾತ್ಮೇಂದ್ರಿಯಸ್ತ್ವಂ ಯತಸ್ತ್ಯಕ್ತೋಪಿ ದೂರತಃ, ನಿನ್ನಲ್ಲಿ ಎಂತಹ ಇಂದ್ರಿಯಗಳಿವೆ ಅಂತಂದರೆ ನಿತ್ಯವಾಗಲೂ ಸಚ್ಚಿದ ಆನಂದ ಸ್ವರೂಪಿ ನೀನು. ಅಂತಹ ಇಂದ್ರಿಯಗಳು ನಿನ್ನಲ್ಲಿವೆ ಹೊರತು ಈ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಯಾವೊಂದು ಪ್ರಕೃತಿ ಸಂಬಂಧಿಯಾದ ಇಂದ್ರಿಯಗಳಿಲ್ಲ, ಅದರಿಂದ ದೋಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಿನ್ನನ್ನು ನಾನು ವರಿಸಿದ್ದೇನೆ ಸ್ವಾಮಿ. ಹೀಗೆ ಲಕ್ಷ್ಮೀದೇವಿ ರುಕ್ಮಿಣಿಯಾದಾಗ ತಾನು ಉತ್ತರವನ್ನು ಕೊಡತಕ್ಕಂಥವಳಾದ್ಲು. ಅದು ಅದೇ ಭಾಗವತದ ವಾಕ್ಯವನ್ನು ಅಲ್ಲಿಯೇ ಉದಾಹರಿಸಿ ಹೇಳ್ತಕ್ಕಂಥವರಾಗಿದ್ದಾರೆ. ರಾಜಭ್ಯೋ ಬಿಭ್ಯತ ಸ್ವಬೃಹ ಸಮುದ್ರಂ ಶರಣಂಗದಾನ್ ಬಲವದ್ಭಿಕೃತದ್ವೇಡಾನ್ ಪ್ರಾಯತ್ಯಕ್ತ ನೃಪಾಸನಾನ್ ಅಂತ ಮಾತಾಡ್ತಿದ್ದಾರೆ. ಎಲ್ಲ ರಾಜರುಗಳಿಂದ ನಾನು ಭಯಭೀತನಾಗಿ ಸಮುದ್ರದ ಮಧ್ಯದಲ್ಲಿ ಬಂದಿದ್ದೇನೆ, ನನ್ನನ್ನು ನೀನು ವರಿಸಿದ್ದೀಯಲ್ಲ ಅಂತ ಹೇಳಿದಾಗ ರುಕ್ಮಿಣಿ ಹೇಳ್ತಾಳಂತೆ, ನೀನು ಸಮುದ್ರದಲ್ಲಿರೋದು ಅವರಿಗೆ ಅವರ ಭಯದಿಂದಲ್ಲ, ಯೋಗಿಗಳು ಯಾರೂ ಬೇಡ ಅಂತ ಎಲ್ಲೋ ಒಂದು ಕಡೆ ಹೋಗಿ ತಪಸ್ಸು ಮಾಡ್ತಾರೆ, ಹಾಗಂತೇಳಿ ಯೋಗಿಗಳಿಗೆ ಪ್ರಪಂಚದಿಂದ ಭಯ ಇದೆ ಅಂತ ಅರ್ಥ ಏನು? ಅಲ್ಲ, ಪ್ರಪಂಚ ಸಾಕಪ್ಪ, ಏಕಾಂತ ಬೇಕು ಅಂತ. ಹಾಗೆ ನೀನು ಇವರೆಲ್ಲ ದುಷ್ಟರ ಸಹವಾಸ ಸಾಕು, ಏಕಾಂತ ಇರಲಿ ಅಂತ ತಪಸ್ವಿಗಳಂತೆ ಬಂದು ನೀನು ಕುಳಿತುಕೊಂಡಿದ್ದೇ ಹೊರತು ಭಯದಿಂದಲ್ಲ. ಅತ್ಪಷ್ಟವರ್ತ್ಮನಾಂ ಪುಂಸಾಂ ಅಲೋಕ ಪಥಮೀಯುಟಾಂ ಅಸ್ತಿತಾ ಪದವೀಂ ಸುಭ್ರು ಪ್ರಾಯಸ್ಸೀದಂತಿ ಯೋಷಿತಃ. ಅದಕ್ಕೆ ಹೇಳತಕ್ಕಂಥವರಾಗಿದ್ದಾರೆ, ಬಲಿಷ್ಠರ ಹಗೆತನವನ್ನು ನಾವು ಕಟ್ಟುಕೊಂಡಿದ್ದೇವೆ ಅಂತಂದರೆ ನಿನಗ್ಯಾರ ಹಗೆತನ ಸ್ವಾಮಿ? ನಿನಗ್ಯಾರ ಹಗೆತನ ಇತ್ಯಾದಿಗಳು, ಅವುಗಳೆಲ್ಲ ದೋಷದಿಂದ ಬಂದಿರತಕ್ಕಂಥದ್ದು. ಸಿಂಹಾಸನ ಮೊದಲಾದವುಗಳು ನೀನು ಇನ್ನೊಬ್ಬರ ಎಲ್ಲರ ಹೃದಯ ಸಿಂಹಾಸನದಲ್ಲಿ ಕುಳಿತವನು ನೀನು. ನಿನಗೆ ಯಾವ ಸಿಂಹಾಸನ ಇಲ್ಲ, ಸಿಂಹಾಸನದಲ್ಲಿ ಯಾರೋ ಕುಳಿತಿರ್ತಾನೆ, ಅವರ ಹೃದಯ ಸಿಂಹಾಸನದಲ್ಲೂ ನೀನೇ ಕುಳಿ. ಹೀಗೆ ರುಕ್ಮಿಣಿ ತಾನು
ಆ ಸಂದರ್ಭದಲ್ಲಿ ಉಪಯುಕ್ತವಾದ ಮಾತುಗಳನ್ನು ಆಡ್ತಾ ತಾನು ಆ ಪರಮಾತ್ಮನ ಬಳಿ ವಿನೋದವಾದ ಮಾತುಗಳನ್ನು ಆಡ್ತಾಳೆ. ಇದರಿಂದ ಏನು ತಿಳಿಯುತ್ತದೆ? ಕೃಷ್ಣ ಪರಮಾತ್ಮ ತಾನೇ ಸ್ವಯಂ ರುಕ್ಮಿಣಿಗೆ ಈ ವಿಧದ ಮಾತುಗಳನ್ನು ಆಡಿದರೂ ಕೂಡ ರುಕ್ಮಿಣಿಗೆ ಭ್ರಾಂತಿ ಬರಲಿಲ್ಲ. ಮತ್ತಿನ್ನೇನು? ಕೃಷ್ಣ ಪರಮಾತ್ಮನಿಗೆ ತನ್ನಲ್ಲಿರುವ ಕೃಷ್ಣ ಪರಮಾತ್ಮನ ಆ ಶುದ್ಧತೆಯ ಜ್ಞಾನ ಎಷ್ಟು ಅಂತ ಸ್ಪಷ್ಟವಾಗಿ ತೋರಿಸಿಕೊಟ್ಟು ಕೃಷ್ಣ ಪರಮಾತ್ಮನ ಮೇಲಿನ ಆ ಒಂದು ತನಗೇನು ಶುದ್ಧತೆಯ ಜ್ಞಾನ ಇದೆ ಅನ್ನುವುದನ್ನು ತಾನು ತೋರಿಸಿಕೊಡ್ತಕ್ಕಂಥವಳಾಗಿದ್ದಾಳೆ. ಈ ವಿಧದಲ್ಲಿ ಆ ಲಕ್ಷ್ಮೀದೇವಿ ಶುದ್ಧಳು ಎಂಬುದಾಗಿ ತಿಳಿಯುತ್ತದೆ. ಆದ್ದರಿಂದ ಲಕ್ಷ್ಮೀದೇವಿಯಲ್ಲಿ ಪರಶುಕ್ಲತ್ವ ಎನ್ನುವುದು ಪ್ರತಿಪಾದಿತವಾಗ್ತದೆ ಅಂತ ಇಲ್ಲಿ ಸಮರ್ಥನೆ ಮಾಡತಕ್ಕಂಥವರಾಗಿದ್ದಾರೆ. ಹಾಗೆ ಮುಂದೆ ಇನ್ನೂ ಬೇರೆ ಬೇರೆ ಆ ರುಕ್ಮಿಣಿಯ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಉತ್ತರ ಕೊಡುವುದುಂಟು. ಅದರಲ್ಲಿಯೂ ಕೂಡ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡ್ತಾರೆ. ಅದು ಚತುರ್ಥ ವಿಲಾಸ ವಿಶದವಾಗಿ ಹೇಳುತ್ತದೆ. ಪಂಚಮ ವಿಲಾಸದಲ್ಲಿ ಆ ವಾಯುದೇವರ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವ ಭಾಗಗಳು ಇವೆ. ಈ ಕೆಲವು ಭಾಗಗಳನ್ನು ನಾವು ನಾಳಿನ ಪ್ರವಚನದಲ್ಲಿ ಆಲಿಸೋಣ ಅಂತ ಹೇಳ್ತಾ ಇಂದಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿತ ಸಜ್ಜನಾಂ ನಿಖಿಲ ಗುಣಗಣಾರ್ಣು ನಿತ್ಯ ನಿರ್ಮುಕ್ತದೋಷ ಸರಸಿಜ ನಯನೋಸೋ ಶ್ರೀಪತೇರ್ಮಾನದೋನಃ ಶ್ರೀಕೃಷ್ಣಾರ್ಪಣಮಸ್ತು.